ಪ್ರಾಣಸರ್ವಪ್ರಣೇತಾರಂ ಸರ್ವದೇವಾಂಸ್ತಥಾ ಗುರುಂ ಶ್ರೀರಾಘವೇಂದ್ರಾನ್ ವಂದೇಹಂ ಮಮ ಜ್ಞಾನಪ್ರದಾನ್ ಗುರುಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಚೈತ್ರ ಮಾಸದ ಮಹಾತ್ಮೆಯನ್ನು ಸಂಕ್ಷೇಪವಾಗಿ ತಿಳಿತಾ ಬಂದಿದ್ದೇವೆ. ಚೈತ್ರ ಮಾಸದಲ್ಲಿ ಇಡೀ ಪುರಾಣದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ನಮಗೆ ಸ್ನಾನದ ಮಹಾತ್ಮ್ಯವನ್ನು ತುಂಬ ವರ್ಣನೆಯನ್ನು ಮಾಡಿದ್ದಾರೆ. ಪ್ರಾತಃಕಾಲದಲ್ಲಿ ಎದ್ದು ಸಕಾಲಕ್ಕೆ ಪರಮಾತ್ಮನ ಪ್ರೀತಿಗಾಗಿ ದೇವರ ದಯೆ ನಮ್ಮ ಮೇಲೆ ಆಗಬೇಕು, ನಾನು ಗಳಿಸಿದ ಪಾಪ ಪರಿಹಾರ ಆಗಬೇಕು ಅಂತನ್ನುವುದಕ್ಕಾಗಿ ಅಯೋಧ್ಯೆಯಲ್ಲಿ ಇರುವ ಸರಯೂ ನದಿಯ ಒಂದು ಭಾಗವಾಗಿರುವಂತಹ ರಾಮತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು ಅಂಥೇಳಿ ಚೈತ್ರ ಮಾಸದ ಬಹುಭಾಗದಲ್ಲಿ, ಪುರಾಣದಲ್ಲಿ ಬರುವ ಬಹುಭಾಗದಲ್ಲಿ ಸ್ನಾನದ ಮಹಿಮೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನಮಗೆ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಮಾಂಡವ್ಯ ಋಷಿಗಳು ರಾಜನಿಗೆ ಉಪದೇಶವನ್ನು ಮಾಡ್ತಾ ಇರುವಾಗ ಈ ಚೈತ್ರ ಮಾಸದ ಸ್ನಾನದ ಪ್ರಾರಂಭವನ್ನು ಮಾಡುವುದು ಫಾಲ್ಗುಣಾಯಾಶ್ಚ ಮಾಸಸ್ಯ ಯಾ ಶುಕ್ಲಾ ದಶಮೀ ತಿಥಿ ತಸ್ಯಾಂ ಕುರ್ಯಾಶ್ಚ ಸಂಕಲ್ಪಂ ಯಾವತ್ ಸಾ ದಶಮೀ ಮಥೋಹೋ. ಫಾಲ್ಗುಣ ಮಾಸದಲ್ಲೇನೆ ಶುದ್ಧ ನವಮಿ ದಶಮಿ ದಿವಸನೇ ಇದರ ಸಂಕಲ್ಪವನ್ನು ಮಾಡಿ ಚೈತ್ರ ಮಾಸದ ಸ್ನಾನವನ್ನು ಮಾಡಬೇಕು ಅಂತ ಬಹಳ ಸುಂದರವಾಗಿ ನಮಗೆ ಪುರಾಣ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲದೇನೆ ಮಾಡುವ ಮಲಪುತ್ರ ವಿಸರ್ಜನೆಯನ್ನು ಮುಗಿಸಿ ಆದ ಮೇಲೆ ಇವತ್ತಿನ ಕಾಲದಲ್ಲಿ ನಾವು ಸಾಬೂನೋ ಅಥವಾ ಯಾವುದೋ ಒಂದು ವಾಸನೆ ಇರುವ ವಸ್ತುವನ್ನು ತೆಗೆದುಕೊಂಡು ಕೈಯನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ತೊಳೆದುಕೊಳ್ಳುತ್ತೇವೆ. ಅದು ಕೈಯೇನೋ ಶುದ್ಧ ಆಯಿತು, ಕೈಯೇನೋ ಸ್ವಚ್ಛ ಆಯಿತು, ನಲ್ಲಿ ನನ್ನ ಕೈಯಲ್ಲಿ ಕೈಗೆ ಅಂಟಿಕೊಂಡಿರುವ ಅದಕ್ಕೆ ವಾಸನೆ ಇರುವಂತಹ ದುರ್ಗಂಧ ಹೊರಟೋಯಿತು. ಆದರೆ ಶಾಸ್ತ್ರ ತಿಳಿಸುವಂಥದ್ದು, ಚೈತ್ರ ಮಾಸದ ಮಹಾತ್ಮ ಭವಿಷ್ಯೋತ್ತರ ಪುರಾಣ ತಿಳಿಸುವಂಥದ್ದು ನಮಗೆ ಆ ಸ್ವಚ್ಛ ಆಗುವುದರ ಜೊತೆಗೆ ಶುದ್ಧತೆ ಬೇಕು. ಸ್ವಚ್ಛ ಬೇರೆ, ಶುದ್ಧ ಬೇರೆ. ಆ ಶುದ್ಧ ಅಂತನ್ನುವುದು ನಮ್ಮ ದೇಹ ಶುದ್ಧ ಆಗುವುದು, ನಮ್ಮ ಕೈ ಶುದ್ಧ ಆಗುವುದು ನಾವು ಮೃತ್ತಿಕಾ ಶೌಚವನ್ನು ಮಾಡಿಕೊಂಡಾಗ. ಪರಿಶುದ್ಧವಾದ ಮೃತ್ತಿಕೆ ಅಂದರೆ ಮಣ್ಣು, ಆ ಮಣ್ಣನ್ನು ಹಚ್ಚಿ ಕೈಯನ್ನು ಉಜ್ಜಿಕೊಂಡಾಗ ಅದು ಅತ್ಯಂತ ಉತ್ತಮವಾಗಿರುವಂತಹ ಶುದ್ಧವಾಗತ್ತೆ. ನಾವು ಮಾಡುವ ಕೆಲಸಗಳಿಗೆ ಎಲ್ಲವೂ ಕೂಡ ಪ್ರಶಸ್ತವಾಗತ್ತೆ. ಕರ್ಮಗಳ ಮಾಡುವುದಕ್ಕಾಗಿ ಕೈ ಪವಿತ್ರವಾಗತ್ತೆ ಅಂತನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಈ ಮಾಸದ ಮಹಾತ್ಮ್ಯವನ್ನು ಹೇಳುವಾಗ ಬೇರೆ ಬೇರೆ ವಿಷಯಗಳನ್ನು ನಮಗೆ ಪುರಾಣ ತಿಳಿಸಿಕೊಡುತ್ತೆ. ಬಹಳ ಸುಂದರವಾಗಿರುವಂಥದ್ದು. ನಾವು ಅಲ್ಲಿ ಬೇರೆ ಕಡೆಗೆ ಅನೇಕ ಕಡೆಗೆ ಕೇಳಿರ್ತೇವೆ, ಒಂದನ್ನು ಒಂದ ದೇವತೆಗಳಿಗೆ ಬಳಸಬಾರದು, ಹೂವನ್ನು ಏರಿಸಬಾರದು ಅಂತನ್ನುವುದನ್ನು. ಅದನ್ನು ಬಹಳ ಸುಂದರವಾಗಿ ಈ ಚೈತ್ರ ಮಾಸದ ಮಹಾತ್ಮ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಜಪಾ ಹೂವು ಅಂಥೇಳಿ, ಆ ಜಪಾ ಹೂವ ಕೋಲ ಮಲ್ಲಿಗೆ ಅಂತನ್ನುವಂಥದ್ದು, ಆಮೇಲೆ ಸೂಜು ಮಲ್ಲಿಗೆ, ಕೇದಿಗೆ, ಈ ಹೂವುಗಳಿಂದ ರುದ್ರದೇವರನ್ನು ಪೂಜಿಸಬಾರದು, ರುದ್ರದೇವರಿಗೆ ಅದನ್ನು ಸರ್ವಥ ಸಮರ್ಪಣೆಯನ್ನು ಮಾಡಬಾರದು. ಯಾರು ಸಂಪತ್ತನ್ನು ಬಯಸ್ತಾರೋ, ರುದ್ರದೇವರ ಹತ್ತಿರ ಮನಸ್ಸಿಗೆ ನಮಗೆ ಶುದ್ಧವಾದ ಅಂತಃಕರಣ ಮನಸ್ಸು ಇರುವುದಾಗಲಿ ಅಂತಂದ್ಕೊಳ್ತಾರೋ, ಅವರಿಗೆ ಪ್ರೀತವಾಗಿರುವಂತಹ ಬಿಲ್ವ ಪತ್ರದಿಂದಲೇ ಮಹರುದ್ರದೇವರ ಆರಾಧನೆ ಆಗಬೇಕು, ಅವರನ್ನು ಪೂಜಿಸಬೇಕು. ಎಂದೆಂದಿಗೂ ಕೂಡ ತುಳಸಿ ದಳದಿಂದಾಗಿ
ನಾವು ಗಣಪತಿ ದೇವರ ಪೂಜೆ ಮಾಡುವಂತೆ ಇಲ್ಲ. ಗಣಪತಿ ದೇವರಿಗೆ ಪೂಜೆ ಮಾಡಬೇಕು ಅಂತಂದರೆ ರಕ್ತಾಂಬರೋ ರಕ್ತತನುಃ ರಕ್ತ ಮಾಲ್ಯಾನುಲೇಪನಃ. ಗಣಪತಿ ದೇವರಿಗೆ ಕೆಂಪು ತುಂಬ ಇಷ್ಟ. ಕೆಂಪು ಮಲ್ಲಿಗೆಯ ಹೂಗಳನ್ನೇರಿಸಿ ಆ ಗಣಪತಿ ದೇವರಿಗೆ ಪ್ರಾರ್ಥನೆ ಪೂಜೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ತುಳಸಿ ಏರಿಸುವ ಹಾಗೆ ಇಲ್ಲ, ಅದು ಅವರಿಗೆ ನಿಷಿದ್ಧ ಅಂತ ನಮಗೆ ಈ ಪುರಾಣ ಭವಿಷ್ಯೋತ್ತರ ಪುರಾಣ ತಿಳಿಸ್ತಾ ಇದೆ. ಜೊತೆಗೆ ದೂರ್ವ, ಈ ದೂರ್ವ ಅಂತನ್ನುವುದು ಗಣಪತಿ ದೇವರಿಗೆ ತುಂಬ ಪ್ರಿಯವಾದದ್ದು. ಅವರಿಗೆ 21 ದೂರ್ವೆಯಿಂದ ಗಣಪತಿ ದೇವರನ್ನು ಪೂಜೆಯನ್ನು ಮಾಡಬೇಕು. ಆದರೆ ಎಂದೆಂದಿಗೂ ದೂರ್ವವನ್ನು ತೆಗೆದುಕೊಂಡು ದುರ್ಗಾದೇವಿಯ ಪೂಜೆಯನ್ನು ಸಲ್ಲಿಸುವ ಹಾಗೆ ಇಲ್ಲ ಅಂತನ್ನುವುದನ್ನು ತಿಳಿದುಕೊಂಡು, ಇನ್ನೊಂದು ಹೂ ಇದೆ ಅದಕ್ಕೆ ಚೋಗಚೆ ಹೂ ಅಂತ ಕರೀತಾರೆ ಅಥವಾ ಮುನಿ ಹೂ ಅಂತ ಕರೀತಾರೆ. ಆ ಮುನಿ ಹೂ ಏನಿದೆ ಅದನ್ನು ತೆಗೆದುಕೊಂಡು ಸೂರ್ಯನನ್ನು ಪೂಜೆ ಮಾಡುವಂತಿಲ್ಲ. ರಥಸಪ್ತಮಿ ಎಂದು ಸೂರ್ಯನ ಪೂಜೆ ಮಾಡ್ತೇವೆ. ಆ ಪೂಜೆಯನ್ನು ಮಾಡುವಾಗ ಈ ಮುನಿ ಹೂವಿನಿಂದ ಸೂರ್ಯದೇವರ ಪೂಜೆಯನ್ನು ಸರ್ವಥಾ ನಾವು ಮಾಡಬಾರದು ಅಂತನ್ನುವುದನ್ನು ತಿಳಿದುಕೊಳ್ಳಬೇಕು. ಇನ್ನು ಗಿರಿಜಾ ಹೂವು, ಅರ್ಕಜ ಹೂ ಅಂದರೆ ಎಕ್ಕಿ ಗಿಡದ ಹೂಗಳನ್ನು, ಇನ್ನು ಬೇರೆ ಬೇರೆ ಹೂಗಳಿದೆ. ಅನೇಕ ಹೂಗಳಿಂದಾಗಿ, ನಿಷಿದ್ಧವಾದ ಹೂವುಗಳಿಂದಾಗಿ ವಿಷ್ಣುವಿನ ಪೂಜೆಯನ್ನು ಮಾಡಬಾರದು ಅಂತನ್ನುವುದನ್ನು ನಮಗೆ ಈ ಪುರಾಣ ಚೈತ್ರ ಮಾಸದ ಮಹತ್ವದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ, ಅದನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ನಮ್ಮ ವರ್ತನೆಯನ್ನು, ನಾವು ಮಾನಸಿಕವಾದ ಅಥವಾ ಏನು ಶುದ್ಧವಾದ ಹೂವುಗಳನ್ನು ತಿಳಿದುಕೊಂಡು ಆಯಾ ದೇವತೆಗಳಿಗೆ ಯಾವುದು ಯೋಗ್ಯವಾದದ್ದೋ ವಿಹಿತವಾದದ್ದೋ ಅದೇ ಹೂವುಗಳಿಂದ ಆ ದೇವತೆಗಳನ್ನು ಪೂಜೆಯನ್ನು ಮಾಡಬೇಕಾಗಿರುವಂತಹದ್ದು ನನ್ನ ಕರ್ತವ್ಯ. ಜೊತೆಗೆ ಇವತ್ತಿನ ದಿವಸ ಎಲ್ಲ ಕಡೆಗೆ ನಾವು ಹೋಗ್ತೇವೆ. ಒಂದೊಂದು ದೇಶದಲ್ಲಿ, ಒಂದೊಂದು ಸಮಯದಲ್ಲಿ, ಒಂದೊಂದು ಸ್ಥಳದಲ್ಲಿ, ಒಂದೊಂದು ವಿಧವಾಗಿರುವಂತಹ ಒಂದು ಆಹಾರದ ಅಥವಾ ಒಂದು ಡ್ರೆಸ್ ಕೋಡ್ ಅಂತನ್ನೋದಿರುತ್ತೆ. ಈ ದೇಶಕ್ಕೆ ಹೋಗುವಾಗ ಅಥವಾ ಈ ಪ್ರಾಂತ್ಯಕ್ಕೆ ಹೋಗುವಾಗ ನಾನು ಹೀಗೆ ಹೋಗಬೇಕು, ಅಥವಾ ಬರೀ ದೇಶ ಅಲ್ಲ ಸಮಯಕ್ಕೆ ಮದುವೆಗೆ ಹೋಗ್ತಾ ಇರಬೇಕಾದಾಗ ಅತ್ಯಂತ ಚೆನ್ನಾಗಿರುವ ರೇಷ್ಮೆ ವಸ್ತ್ರವನ್ನೇ ಚೆನ್ನಾಗಿರೋದನ್ನು ಹಾಕ್ಕೊಂಡು ಹೋಗ್ತೇವೆ. ಅದೇ ಯಾರೋ ಮರಣವನ್ನು ಹೊಂದಿದ ಸ್ಥಳಕ್ಕೆ ಹೋಗುವಾಗ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಹೋಗ್ತೇವೆ. ಹೇಗೆ ಸಮಯ ದೇಶಕ್ಕೆ ಅಥವಾ ಕಾಲಕ್ಕೆ ಬೇರೆ ಬೇರೆ ವಸ್ತ್ರಗಳು ಕೂಡ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ಸಮಯಕ್ಕೆ ತಕ್ಕಂತೆ ವಸ್ತುವನ್ನು ನಾನು ಬದಲಾವಣೆ ಮಾಡ್ಕೋತೇನೆ. ಆದರೆ ವೇಷ ಹೇಗಾದರೂ ಇರಬಹುದು, ಅದರಲ್ಲಿ ವಿಶೇಷವಾಗಿ ಭಾರತೀಯ ವೇಷದಿಂದಾಗಿ ದೇವರ ಪೂಜೆಯನ್ನು ಮಾಡುವಾಗ ನಾವು ಮುಖ್ಯವಾಗಿ ಊರ್ಧ್ವ ಪುಂಡ್ರವನ್ನು ಧಾರಣೆ ಮಾಡಬೇಕು. ನಮ್ಮ ನಮಗೆ ಯೋಗ್ಯವಾಗಿರುವಂತಹ ಆ ಪುಂಡ್ರ ಅಂತನ್ನುವುದೇನಿದೆಯೋ ಆ ಊರ್ಧ್ವ ಪುಂಡ್ರವನ್ನು ಧಾರಣೆ ಮಾಡಿಯೇನೆ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗಿರುವಂತಹದ್ದು. ನಮಗೆ ಯಾವ ವಿಧವಾದ ಪುಂಡ್ರವನ್ನು, ಆ ನಾಮವನ್ನು, ತಿಲಕವನ್ನು ಧಾರಣೆ ಮಾಡಬೇಕು ಅಂತ ನಮ್ಮ ಸಂಪ್ರದಾಯ ಉಂಟೋ ಹಾಗೆ ತಿಲಕವನ್ನು ಧಾರಣೆ, ಪುಂಡ್ರವನ್ನು, ಊರ್ಧ್ವ ಪುಂಡ್ರವನ್ನು ಧಾರಣೆ ಮಾಡಿ ನಾವೆಲ್ಲರೂ ಪೂಜಾದಿ ಕರ್ಮಗಳನ್ನು ಮಾಡಬೇಕು. ಇಲ್ಲವೇ ಪೂಜೆ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಹೇಳ್ತಾರೆ ಪುರಾಣ ಬಹಳ ಸುಂದರವಾಗಿ ತಿಳಿಸುತ್ತೆ, ಏವಂ ವಿಧಾಯ ಪುಂಡ್ರಾಣಿ ಪಶ್ಚಾತ್ ಸಂಧ್ಯಾಂ ಸಮಾಚರೇತ ಶ್ರಾದ್ಧಂ ಸಂಧ್ಯಾ ಜಪೇ ಹೋಮ ಸ್ವಾಧ್ಯಾಯ ಪಿತೃತರ್ಪಣಂ. ಕೆಲವು ಜನರಿಗೆ ಊರ್ಧ್ವಪುಂಡ್ರ ವಿಹಿತವಾಗಿದ್ದರೆ ಇನ್ನು ಕೆಲವು ಜನರಿಗೆ ಭಸ್ಮಧಾರಣೆ ಅದು ತಿಲಕಪ್ರಾಯವಾಗಿ ಇದೆ. ಅದರ ನಮ್ಮ ಅನುಷ್ಠಾನಕ್ಕೆ ಅನುಗುಣವಾಗಿ ತಿಲಕವನ್ನೋ ಅಥವಾ ಊರ್ಧ್ವಪುಂಡ್ರವನ್ನೋ ಧಾರಣೆ ಮಾಡಿ ಆ ನಾವು ಮಾಡುವ ಶ್ರಾದ್ಧ ಕರ್ಮ, ಸಂಧ್ಯಾವಂದನೆ, ಹೋಮ ಹವನಗಳು, ದಾನ, ತೀರ್ಥಯಾತ್ರೆ ಇದೆಲ್ಲವನ್ನು ಮಾಡಬೇಕು. ಇಲ್ಲವೇ ನಾನು ಹೇಗೆ ಬೇಕೋ ಹಾಗೆ ಮಾಡ್ತೇನೆ ಅಂದರೆ ನಡೆಯೋದಿಲ್ಲ. ಮಾಡಿದ್ದೆಲ್ಲವೂ ಕೂಡ ನಮಗೆ ಫಲವೇ ಬರೋದಿಲ್ಲ. ಫಲವೇ ಬರದೇನೆ ಅದೆಲ್ಲವೂ ಕೂಡ ಪುಣ್ಯ ಸೋರಿ ಹೋಗುತ್ತೆ, ಪುಣ್ಯವೆಲ್ಲವೂ ನಷ್ಟವಾಗಿ ಹೋಗುತ್ತೆ. ಆ ಕಾರಣದಿಂದಾಗಿ ನಮಗೆ ಯೋಗ್ಯವಾದ ವಿಹಿತವಾದ ಪುಂಡ್ರಗಳನ್ನು, ನಾಮಗಳನ್ನು ಧಾರಣೆ ಮಾಡಿಕೊಂಡೇ ವಸ್ತ್ರ ಭಾರತೀಯ ವೇಷವನ್ನು ಧಾರಣೆ ಮಾಡಿಕೊಂಡು ದೇವರಿಗೆ ಪೂಜಾದಿಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಭವಿಷ್ಯೋತ್ತರ ಪುರಾಣದಲ್ಲಿ
ರಾಮನನ್ನು ವಿಶಿಷ್ಟವಾಗಿ ಪೂಜೆ ಮಾಡಬೇಕು ಚೈತ್ರ ಮಾಸದಲ್ಲಿ ಅಂತ ಹೇಳ್ತಾರೆ. ಚೈತ್ರ ಮಾಸದಲ್ಲಿ ಹೇಗೆ ಮಾಡಬೇಕು ಅಂದರೆ ಷೋಡಶ ಉಪಚಾರದ ಪೂಜೆ. ನಾನು ಮೊದಲು ಹೇಳಿದೆ, ಇದು ಷೋಡಶೋಪಚಾರ ಪೂಜೆ ಅಂದರೆ ಬೇರೆ ಏನೂ ಅಲ್ಲ. ನಾನು ಒಬ್ಬ ವ್ಯಕ್ತಿಗೆ ತೋರುವ ಗೌರವ, ಗೌರವದ ಮಾತು, ಹಿತವಾದ ನುಡಿ, ಪ್ರೀತಿಯಿಂದ ಹಾಕುವಂತಹ ಅವನಿಗೆ ಊಟಕ್ಕೆ ಹಾಕುವುದಾಗಲಿ, ಗೌರವದಿಂದ ತೋರಿಸುವಂತಹ ಅವನಿಗೆ ಗೌರವ ಸೂಚಕ ಮಾತುಗಳು ಅಥವಾ ನನ್ನ ಬಾಡಿ ಲ್ಯಾಂಗ್ವೇಜ್ ಅಂತನಬಹುದು, ಅದೆಲ್ಲವೂ ಕೂಡ ಇವತ್ತಿನ ಸಮಾಜದಲ್ಲಿ ಲೌಕಿಕದಲ್ಲಿ ನೋಡೋದಾದರೆ ಅದೇ ಪುರಾಣ ವಾಂಗ್ಮಯದಲ್ಲಿ ದೇವರು ದೇವರಿಗೇನೆ ಸೂಚಕ ಸೂಚನೆ ಮಾಡುವಂತಹ ಇದೊಂದು ಗೌರವ. ದೇವರಿಗೆ ಕರೆದು ಕೂಡಿಸಿ ಅರ್ಘ್ಯಪಾದ್ಯ ಆಚಮನೀಯ ಸ್ನಾನಾದಿಗಳನ್ನು ಕೊಟ್ಟು ನೈವೇದ್ಯ ಅವನಿಗೆ ಕೊನೆಗೆ ಉತ್ತಮವಾದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದೇ ಇದೊಂದು ಷೋಡಶ ಉಪಚಾರದ ಪೂಜೆ. ಅದರ ಪರಿಚಯವನ್ನು ಸಂಕ್ಷೇಪವಾಗಿ ನಮಗೆ ಭವಿಷ್ಯ ಚೈತ್ರ ಮಾಸದ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತೀರ್ಥೇ ದೇವಾಲಯೇ ವಾಪಿ ಗೋಷ್ಠೇ ಪುಣ್ಯಸ್ಥಳೇಷು ಚ ಲಿಪ್ತಾ ಭೂಮಂ ಗೋಮಯೇನ ತತ ಪದ್ಮಾನಿ ಲೇಖಯೇತ್. ಎಲ್ಲೇ ದೇವರ ಪೂಜೆಯನ್ನು ಮಾಡುವಾಗ ರಂಗವಲ್ಲಿ ಇಲ್ಲದೆ ಪೂಜೆಯನ್ನು ಮಾಡುವಂತೆ ಇಲ್ಲ. ನಾವು ರಂಗವಲ್ಲಿಯನ್ನು ಪೂಜೆಯನ್ನು ಅವಶ್ಯ ರಂಗವಲ್ಲಿ ಹಾಕೇನೆ ಆ ರಂಗವಲ್ಲಿಯ ಮೇಲೇನೆ ದೇವರ ಪೂಜೆಯನ್ನು ಮಾಡಬೇಕು. ಅನೇಕ ವಿಧವಾದ ಬಣ್ಣಗಳನ್ನು ತುಂಬಿ ಅತ್ಯಂತ ಸುಂದರವಾಗಿ ಅಲಂಕಾರವನ್ನು ಮಾಡಬೇಕಂತೆ ಹೇಳ್ತಾರೆ. ನಾವು ಒಳ್ಳೆ ತೀರ್ಥದಲ್ಲಾಗಲಿ ದೇವಾಲಯದಲ್ಲಾಗಲಿ ಅಥವಾ ಪುಣ್ಯಕ್ಷೇತ್ರಗಳಲ್ಲಾಗಲಿ ಎಲ್ಲೇ ದೇವರ ಪೂಜೆಯನ್ನು ಮಾಡಬೇಕಾದಾಗ ಭೂಮಂ ಗೋಮಯೇನ ಮೊಟ್ಟ ಮೊದಲು ಗೋಮಯವನ್ನು ಹಚ್ಚಿ ಎಲ್ಲಿ ದೇವರ ಪೂಜೆಯನ್ನು ಮಾಡ್ತೇವೆ, ಎಲ್ಲಿ ಹೋಮ ಹವನವನ್ನು ಮಾಡ್ತೇವೆ ಅದು ಶುದ್ಧಗೊಳಿಸಬೇಕು. ಶುದ್ಧಗೊಳಿಸಿ ತದನಂತರದಲ್ಲಿ ನಾವು ಹೋಮವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಇವತ್ತು ನಾವೆಲ್ಲರೂ ಎಚ್ಚರದಿಂದ ಇದನ್ನು ವಹಿಸಬೇಕಾಗಿರುವಂಥದ್ದು. ಸೀತಾದೇವಿಯ ಜನ್ಮದ ವೃತ್ತಾಂತವನ್ನು, ಸೀತಾದೇವಿಗೆ ಜನ್ಮ ಅಂತ ಹೇಳಬಾರದು, ಸೀತಾದೇವಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ, ಮಹಾತಾಯಿ, ಅವಳು ಜನ್ಮ ಅಂದರೆ ಅವತಾರ. ಸೀತಾದೇವಿ ಹೇಗೆ ಭೂಮಿಯಲ್ಲಿ ಅವತಾರವನ್ನು ಮಾಡಿದಳು ಅಂತನ್ನೋದನ್ನು ವಾಲ್ಮೀಕಿ ರಾಮಾಯಣದಲ್ಲಿ, ಆದಿರಾಮಾಯಣದಲ್ಲಿ, ಸಂಗ್ರಹ ರಾಮಾಯಣದಲ್ಲಿ ಆ ಕಥೆಯನ್ನು ಕೇಳುವಾಗ ಅವಳ ಕಥೆಯನ್ನು ಕೇಳುವಾಗ ನಾವು ಕೇಳ್ತೇವೆ. ಏನಂದರೆ ಆ ಜನಕ ಮಹಾರಾಜನಿಗೆ ಮಕ್ಕಳೇ ಇಲ್ಲದೇ ಇರುವಾಗ ನೀನು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡುವಂಥ ಸೂಚನೆ. ಪುತ್ರಕಾಮೇಷ್ಠಿ ಯಾಗವನ್ನು ಮಾಡು ಅಂತ ಹೇಳುವಾಗ ಆ ಯಾಗವನ್ನು ಮಾಡುವಂದ್ರೆ ಹೋಮವನ್ನು ಮಾಡಬೇಕು. ಸ್ಥಂಡಿಲವನ್ನು ದೊಡ್ಡ ಇಟ್ಟಿಗೆಯನ್ನು ಧರಿಸಿ ಆ ಒಳ್ಳೆ ಉತ್ತಮವಾದ ಹೋಮದ ಕುಂಡಲವನ್ನು ಮಾಡಿ ಹೋಮವನ್ನು ಮಾಡಿದರೆ ಆಯಿತು. ಭೂಮಿಯನ್ನೇ ಕಗಿಸಬೇಕು ಆ ವ್ಯಕ್ತಿ. ಜನಕ ಮಹಾರಾಜ ಹೋಮವನ್ನು ಮಾಡು ಅಂದರೆ ಭೂಮಿಯನ್ನು ಅಗಿಸ್ತಾ ಇದ್ದಾನೆ, ಏನೋ ಮನೆ ಕಟ್ಟಿಸುವುದಕ್ಕೆ ಪಾಯ ಹಾಕಿಸ್ತಾ ಇದ್ದಾನೆ ಅಲ್ಲ. ಯಾವುದೇ ಒಂದು ಭೂಮಿಯನ್ನು ಹೋಮವನ್ನು ಮಾಡ್ತಾ ಇರಬೇಕಾದಾಗ ಭೂಮಿಯ ಇಷ್ಟು ಭಾಗದಲ್ಲಿ ಅಶುದ್ಧವಾದ ಅತೀ ಅಪವಿತ್ರವಾದ ಯಾವ ವಸ್ತುಗಳು ಇರಬಾರದು, ಅಂತಹ ಪರಿಶುದ್ಧವಾದ ಸ್ಥಳದಲ್ಲಿ ಹೋಮ ಹವನವನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸುವಂತಹ ಮಾತು. ಅದನ್ನು ತಿಳಿದುಕೊಂಡ ಜನಕ ಮಹಾರಾಜರು ಭೂಮಿಯನ್ನು ಅಗಿರಿ, ಅಲ್ಲಿ ಯಾವ ಅಪವಿತ್ರವಾದ ಎಲುಬುಗಳಾಗಲಿ, ಮಾಂಸಗಳಾಗಲಿ, ಯಾರದೋ ದೇಹಗಳಾಗಲಿ ಅಥವಾ ಕೂದಲು, ಇದೆಲ್ಲ ಅಪವಿತ್ರ ತಮ್ಮ ವಸ್ತುಗಳು, ಅದು ಯಾವುದೂ ಇರಬಾರದು. ಅದನ್ನು ತೆಗೆದು ಶುದ್ಧ ಮಾಡಿ ತದನಂತರದಲ್ಲಿ ಆ ಭೂಮಿಯಲ್ಲಿ ಯಜ್ಞಯಾಗವನ್ನು ಮಾಡೋಣ ಅಂತ ಜನಕ ಮಹಾರಾಜರು ನಮಗೆ ತಿಳಿಸಿಕೊಡ್ತಾರೆ. ಅವರ ಕಥೆಯಲ್ಲಿ ನಾವು ಕೇಳ್ತೇವೆ. ಆಗ ಅಗಿಯುವಾಗ ಭೂಮಿಯನ್ನು ಪವಿತ್ರಗೊಳಿಸುವಾಗ ಸಿಕ್ಕವಳೇನೆ ಸೀತೆ, ಸೀರತ ಏವ ಜಾತ. ಭೂಮಿಯನ್ನು ಎದುಕುವಾಗ, ತೆಗೆಯುವಾಗ, ಅಗಿಯುವಾಗ ಸಿಕ್ಕವಳು, ಆದ್ದರಿಂದಾಗಿ ಸೀತಾ ಅಂತ ಆ ತಾಯಿಗೆ ಮಹಾಲಕ್ಷ್ಮೀ ದೇವಿಗೆ ಹೆಸರು ಇದ್ದಂತನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕಾಣ್ತೇವೆ. ನಾವು ಈ ಕಥೆಯನ್ನು ಪ್ರಸಿದ್ಧವಾದ ಕಥೆ, ಇದು ನಮ್ಮೆಲ್ಲರಿಗೂ ತಿಳಿದ ಕಥೆ. ಆದರೆ ಈ ಕಥೆಯಿಂದ ತಿಳಿದುಕೊಳ್ಳಬೇಕಾದ ಸಂದೇಶ ಇಷ್ಟೇ, ಬೇರೆ ಏನೂ ಅಲ್ಲ. ನಾನು ಮಾಡುವಂತಹ ಯಜ್ಞಯಾಗವನ್ನು ಮಾಡುವ ಶುದ್ಧವಾಗಿರಬೇಕು ಸ್ಥಳ, ಅಶುದ್ಧವಾದ ಸ್ಥಳದಲ್ಲಿ ನಾವು ಮಾಡಬಾರದು. ಅದಕ್ಕಾಗಿ ಎಲ್ಲೇ ಪೂಜೆಯನ್ನು ಮಾಡಲಿ, ಎಲ್ಲೇ ವ್ರತ ನೇಮವನ್ನು ಮಾಡಲಿ, ಎಲ್ಲೇ ಅದ್ಭುತವಾಗಿರತಕ್ಕಂತಹ ಒಂದು ಸೇವೆಯನ್ನು ಮಾಡುವಂಥವನಾಗಲಿ, ಆ ಸಂದರ್ಭದಲ್ಲಿ ನಾವು ಆ ಸ್ಥಳವನ್ನು ಪರಿಶುದ್ಧಗೊಳಿಸಬೇಕು. ಮೊದಲು
ಕನಿಷ್ಠ ಪಕ್ಷ ಅಗಿದು ನೋಡೋ ಕಾರಣ ಈ ಕಾಲದಲ್ಲಿ ತುಂಬ ಕಷ್ಟ. ಮನೆ ಕಟ್ಟೋದೇನೆ ಒಂದು ಸರ್ತೆ ಜೀವನದಲ್ಲಿ ಗಾದೆ ಮಾತಿದೆ ಕನ್ನಡದಲ್ಲಿ, ಮನೆ ಕಟ್ಟಿ ನೋಡು ಮತ್ತು ಮದುವೆ ಮಾಡಿ ನೋಡು ಅಂತ ಹೇಳಿ. ಆ ಒಂದು ಸರ್ತೆ ಮನೆ ಕಟ್ಟೋದರಲ್ಲೇನೆ ಮನುಷ್ಯ ಶತಾಯ ಗತಾಯ ತುಂಬ ಕಷ್ಟಪಟ್ಟು ತಾನು 60-70 ವರ್ಷ ದುಡಿದ್ರು ಲೋನ್ ತೀರದೇ ಇದ್ದಷ್ಟು ಲೋನ್ ಮಾಡಿಬಿಟ್ಟು ಮನೆ ಕಟ್ತಾ ಇರ್ತಾನೆ. ಹಂತರದಲ್ಲಿ ಪ್ರತಿ ವರ್ಷ ಇವನು ಭೂಮಿ ಅಗದು ಆಮೇಲೆ ಹೋಮ ಮಾಡೋದ್ರೆ ತುಂಬ ಕಷ್ಟ ಬೇಡ. ಕನಿಷ್ಠ ಪಕ್ಷ ಮಾಡುವ ಪರಿಸರ ಏನಿದೆ ಆ ನೆಲವನ್ನಾದರೂ ಗೋಮಯದಿಂದ ಸಾರಿಸಿ ಅದನ್ನು ಶುದ್ಧಗೊಳಿಸಿ ಮಾಡುವ ಹೋಮ ಮಾಡುವ ಪೂಜೆಗೊಳಿಸುವ ಪದಾರ್ಥಗಳ ಮೇಲೆ ಕೂದಲು ಹೊಲಸು ಧೂಳ ಬೀಳದೇ ಇದ್ದಂತೆ ಗಮನಿಸಬೇಕಾದದ್ದು ನನ್ನ ಕರ್ತವ್ಯ. ಆ ಜನಕ ಮಹಾರಾಜರು ಮಾಡುವ ಆ ಪೂಜೆ ಯಜ್ಞದಿಂದ ನಾವು ತಿಳಿದುಕೊಳ್ಳಬೇಕಾದಷ್ಟು ಸಂದೇಶ. ಇವತ್ತು ನೋಡ್ತಾ ಇರ್ತೇವೆ ಅಲ್ಲಿ ಇಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೇವೆ, ಎಲ್ಲ ಬಿಟ್ಟು ಮನೆಯಲ್ಲಿರೋ ಕೂದಲು ಎಲ್ಲವೂ ಅದರ ಮೇಲೆ ಹಾರಿ ಬರ್ತಾ ಇರುತ್ತೆ. ಆದಷ್ಟು ಪೂಜೆಗೆ ಬಳಸುವ ಸಾಮಗ್ರಿಗಳು, ದೇವರ ಹೋಮಕ್ಕೆ ಬಳಸುವ ಸಾಮಗ್ರಿಗಳು ಪರಿಶುದ್ಧವಾಗಿ, ಕೂದಲು ಅಥವಾ ಇತರ ಅಶುದ್ಧವಾದ ವಸ್ತುಗಳಾಗಲಿ ಅದರ ಮೇಲೆ ಬರದೇ ಇದ್ದಂತೆ ಗಮನಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತನ್ನೋದನ್ನು ಈ ಷೋಡಶ ಉಪಚಾರ ಪೂಜೆಯನ್ನು ಶುದ್ಧಗೊಳಿಸಬೇಕಾದಾಗ ಇದನ್ನು ನಾವು ಮೊಟ್ಟ ಮೊದಲು ಇದನ್ನು ಗಮನಿಸಬೇಕು. ಅದನ್ನು ಇಲ್ಲಿ ಹೇಳ್ತಾರೆ, ಭೂಮಂ ಗೋಮಯೇನ ಚ ಪದ್ಮಾನಿ ಲೇಖಯೇತ. ಎಲ್ಲಿ ಪೂಜೆ ಮಾಡ್ತೀರೋ ಅದನ್ನು ಮೊದಲು ಶುದ್ಧಗೊಳಿಸು. ಶುದ್ಧ ಅಂದರೆ ಇವತ್ತೇನು ತಿಳ್ಕೊಂಡಿದ್ದೀವಿ ನಾವು, ಫಿನೈಲ್ ಹಾಕಿಬಿಟ್ಟು ಒರೆಸಿಬಿಟ್ರೆ ಶಾಖ ಶುದ್ಧ ಆಯಿತು, ಅದು ಸ್ವಚ್ಛ ಆಯಿತು. ಶುದ್ಧ ಅಂತಂದರೆ ಅದು ಅಂತ ಆಗಬೇಕಾದರೆ ಅದಕ್ಕೆ ಪಂಚಗವ್ಯದಿಂದಲೇ ಅರ್ಥಾತ್ ಗೋಮಯದಿಂದಲೇ ಹಾಕಿ. ನಾವು ಹಾಕುವುದೇನು ಸ್ವಲ್ಪ ಹಾಕಿದರೂ ಸಹ ನೀರು ಬೆರೆಸಿದ ಆ ಗೋಮಯ ಬೆರೆಸಿದ ನೀರಿನಿಂದ ಹಚ್ಚಿದರೂ ಅದು ಪರಿಶುದ್ಧವಾಗುತ್ತೆ. ಇದೆ ಇವತ್ತು ಕೆಲವು ಪ್ರಾಂತದಲ್ಲಿ ಕೆಲವು ಕಡೆಗೆ ದೇಶಗಳಲ್ಲಿ ಊಟ ಮಾಡಿದ ಸ್ಥಳ ಅನ್ನವನ್ನು ಅಡಿಗೆ ಮಾಡಿ ಮುಸುರೆ ಅಂತ ಕರೀತಾರೆ ಅದಕ್ಕೆ. ಆ ಅನ್ನ ಊಟ ಮಾಡಿದ ಎಂಜಲು ಇರುವ ಸ್ಥಳಕ್ಕೆ ಅದಕ್ಕೆ ನೀರು ಹಚ್ಚೋದು ಅಂತ ಕರೀತಾರೆ. ಅದಕ್ಕೊಂದು ಶಬ್ದ ಇದೆ, ಗೋಮ ಹಚ್ಚೋದು ಅಂತ ಕರೀತಾರೆ ಕೆಲವು ಪ್ರಾಂತದಲ್ಲಿ. ಅದು ಗೋಮ ಹಚ್ಚೋದಲ್ಲ, ಗೋಮ ಹಚ್ಚೋದು ಗೋಮ ಹಚ್ಚೋದು ಎರಡೂ ಶಬ್ದಗಳು ತಪ್ಪು ಶಬ್ದ. ಸರಿಯಾದ ಶಬ್ದ ಏನಂದರೆ ಗೋಮಯ ಹಚ್ಚುವಿಕೆ. ಗೋಮಯ ಹಚ್ಚೋದೇ ಅಂದರೆ ಗೋಮ ಹಚ್ಚೋದು ಅಂತ ಅದನ್ನು ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಇವತ್ತು ನಿಜವಾಗಿ ಯಾವುದೇ ಒಂದು ಅಶುದ್ಧವಾದ ದೇಶವನ್ನು ಶುದ್ಧಗೊಳಿಸಬೇಕಾದದ್ದು ಗೋಮಯದಿಂದ ಬೆರೆಸಿದ ನೀರಿನಿಂದಲೇ ಹಚ್ಚಿದಾಗ ಸಿಂಪಡಿಸಿದಾಗ ಅದನ್ನು ಒರೆಸಿದಾಗ ಆಗ ಅದು ಶುದ್ಧವಾದ ಭೂಮಿಯಾಗುತ್ತೆ. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಪ್ಪ, ನೀನು ಗೋಮಯದಿಂದ ಸಾರಿಸಿ ನಾನಾ ಬಣ್ಣಗಳು ಬಿಳಿ ಕೆಂಪು ಹಳದಿ ಇತ್ಯಾದಿಯಾಗಿ ಇರುವಂತಹ ಬಣ್ಣಗಳಿಂದ ಸೇರಿಸಿದ ಪದ್ಮವನ್ನು ನೀನು ಹಾಕು. ಬೇರೆ ಬೇರೆ ಅಚ್ಚುಕಟ್ಟಾದ ಸುಂದರವಾದ ರಂಗಬಲ್ಲಿಯಲ್ಲಿ ಹಾಕಿ ಅಲ್ಲಿ ದೇವರಿಗೆ ಅತ್ಯುತ್ತಮವಾದ ಆಸನವನ್ನು, ನಾನು ಹೇಗೆ ಕೂತ್ಕೊಳ್ಳೋದಕ್ಕೆ ಸಜ್ಜಾದ ಸುಂದರವಾದ, ಇವತ್ತು ಒಂದು ನನ್ನ ಜನ್ಮದಿನ ಅಥವಾ ನನ್ನ ಮನೆಯಲ್ಲಿ ಯಾವುದೋ ಒಂದು ಉತ್ಸವ ನಡೀತಾ ಇದೆ, ಉಪನಯನ ನಡೀತಾ ಇದೆ, ವಿವಾಹ ನಡೀತಾ ಇದೆ, ಆ ವಧುವರರಿಗೆ ಆ ವಧುವಿಗೆ ಕೂಡೋದಕ್ಕಾಗಿ ಹೇಗೆ ನಾವು ಒಳ್ಳೆ ಆಸನವನ್ನು ತೊಗೊಂಬರ್ತೇವೆ. ಸಾಧಾ ನಾವೆಲ್ಲ ಕೂಡ ಪ್ಲಾಸ್ಟಿಕ್ ಚೇರ್ ಹಾಕ್ತೀವ? ಇಲ್ಲ ಹೇಳ್ರಿ, ಒಳ್ಳೆ ಚಲೋ ಆಸನ ಚೆನ್ನಾಗಿರೋ ತೊಂಬರ್ರೆ, ಡೆಕೋರೇಷನ್ ಮಾಡಿಸ್ಬೇಕು ಅಂತಿರ್ತೀವಲ್ಲ, ಹಾಗೆ ನಾವು ಕೂಡ ದೇವರಿಗಾಗಿ ಮೀಸಲಾಗಿರುವ ಒಂದು ಭವ್ಯವಾದ ಆಸನವನ್ನು ನಾವು ನಿರ್ಮಾಣ ಮಾಡಬೇಕು. ಭವ್ಯ ಅಂತನ್ನೋ ಶಬ್ದಕ್ಕೆ ಮತ್ತೆ ನಾನು ಜ್ಞಾಪಕ ಮಾಡಿಕೊಡ್ತೇನೆ ನಿಮಗೆ, ನನ್ನ ಯೋಗ್ಯತೆಗೆ ಅನುಗುಣವಾಗಿ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ಇದ್ದದ್ದರಲ್ಲಿಯೇ ನಾವು ಬಹು ಸುಂದರವಾಗಿ ನಾವು ಮಾಡಬೇಕಾಗಿರುವಂಥದ್ದು. ಆ ದೇವರನ್ನು ಕೂಡಿಸಿ ಸ್ನಾನವನ್ನು ಮಾಡಿಸಬೇಕಾದರೆ ಎಷ್ಟು ಸುಂದರವಾಗಿ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ ನೋಡಿ, ಚೈತ್ರ ಮಾಸದ ಮಹಾತ್ಮದಲ್ಲಿ ಎಷ್ಟೆಲ್ಲ ನದಿಗಳಲ್ಲಿಂದ ನೀರು, ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸರಯೂ ನದಿ ಗಂಡಕಿ ತಾಮ್ರಪರ್ಣಿ ಭೀಮರತಿ ಕೃಷ್ಣವೇಣಿ ಹೀಗೆ ದೊಡ್ಡ 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 ನದಿಗಳಿಂದ ನೀರುಗಳನ್ನು ತಂದು ದೇವರಿಗೆ ಪೂಜೆಯನ್ನು ಮಾಡಬೇಕಂತ. ಏನು ಸ್ವಾಮಿ, ನಮಗೆ ಪಕ್ಕದಲ್ಲಿರೋ ಇಲ್ಲೇ 1/2 ಕಿಲೋಮೀಟರ್ ದೂರದಲ್ಲಿರೋ ನದಿಗಾಗಲಿ ಅಥವಾ ಕೆರೆಗಾಗಲಿ ಅಥವಾ ಬಾವಿಯಲ್ಲಿರೋ ನೀರನ್ನೇ ತರಲಿಕ್ಕಾಗೋದಿಲ್ಲ, ಇದು ಗಂಗಾ ಇರೋದಲ್ಲಿ ಯಮುನಾ ನದಿಯಲ್ಲಿ ಗೋದಾವರಿ ಎಲ್ಲಿದೆ ಕಾವೇರಿ ಎಲ್ಲಿದ್ದಾಳೆ ಸಿಂಧು ನದಿ ಎಲ್ಲಿದೆ ಅಲ್ಲಿ ಹೋಗಿ ನೀರು ತರೋದು ತುಂಬ ಕಷ್ಟ ಅಂತಂದರೆ ಅದಕ್ಕಾಗಿ ಹೇಳ್ತಾರೆ, ನಾನು ಮಾಡಿರುವಂತಹ ಏನು ನನ್ನ ಮನೆ ಬೋರಲ್ಲೇ ನೀರು ಬರುತ್ತೆ, ನನ್ನ ಮನೆ 24 ಅವರ್ಸ್ ನನ್ನ ಮನೆಯಲ್ಲಿ ನೀರು ಬರುತ್ತೆ,
ಏನು ಗೌರ್ಮೆಂಟ್ ವಾಟರ್ ಬರುತ್ತೆ ಅದನ್ನೇ ಇದ್ದದ್ರೊಳಗೆ ಶುದ್ಧ ರೀತಿಯಿಂದ ಹಿಡಿದು ಶುದ್ಧವಾದ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಹಿಡಿದು ಅದನ್ನು ಅದರ ಮೇಲೆ ಕಣ್ಣು ಕೈಯನ್ನು ಮುಚ್ಚಿ ಆ ಎಲ್ಲ ನದಿಗಳ ಸ್ಮರಣೆ ಮಾಡಿದರೆ ಸರ್, ಎಲ್ಲ ನದಿಗಳ ಸ್ಮರಣೆ ಮಾಡಿದರೆ ಆ ನದಿಗಳ ಸನ್ನಿಧಾನ ನಾನು ಪೂಜೆ ಮಾಡುವ ಆ ಜಲದಲ್ಲಿ ಬರುತ್ತೆ ಅಂತನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಇದು ನಮ್ಮ ಮಾನಸಿಕವಾದ ಪೂಜೆಯಲ್ಲಿ ದೇವರನ್ನು ಸಿದ್ಧಪಡಿಸ್ಬೇಕು. ನಾವು ವಸ್ತು ಪೂಜೆಗಿಂತಲೂ ಕೂಡ ಮಾನಸಿಕ ಪೂಜೆ ಅತೀ ಪ್ರಧಾನ. ದೇವರು ಅದನ್ನೇ ಕೇಳ್ತಾನೆ, ನೀನೇನಾದರೂ ಕೊಡು, ಪತ್ರಂ ಪುಷ್ಪಂ ಫಲಂ ತೋಯುಂ ವ್ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣ ಗೀತೆಯಲ್ಲಿ ಹೇಳುವ ಮಾತೆ ಇಷ್ಟು, ನೀನು ಏನು ಕೊಡ್ತೀಯೋ, ಎಂಥದ್ದು ಕೊಡ್ತೀಯೋ, ಏನೆಲ್ಲ ಕೊಡ್ತೀಯೋ, ನಾನು ನೋಡುವ ವ್ಯಕ್ತಿಯಲ್ಲ. ನೀನು ಕೊಡುವ ವ್ಯಕ್ತಿಯ ಕೊಡುವ ಪದಾರ್ಥದ ಹಿನ್ನೆಲೆಯಲ್ಲಿ, ನೀನು ಸಮರ್ಪಣೆ ಮಾಡುವ ಪೂಜೆಯ ಹಿನ್ನೆಲೆಯಲ್ಲಿ ನಿನ್ನ ಮನಸ್ಸು ಪರಿಶುದ್ಧವಾಗಬೇಕು, ನಿನ್ನ ಮನಸ್ಸು ಭಕ್ತಿಯಿಂದ ಕೂಡಿರಬೇಕು. ಆ ಭಕ್ತಿಯಿಂದ ಕೂಡಿದ ಮನಸ್ಸನ್ನು ನಾನು ನೋಡಿ ಅದನ್ನು ಗಮನಿಸಿ ನೀನು ಮಾಡುವ ಪೂಜೆಯಿಂದ ಸಂತುಷ್ಟನಾಗ್ತೇನೆ. ಹೇಗಿದೆ ಅಂದರೆ, ಪದಾರ್ಥಗಳು ವೈಭವವನ್ನು ಬೇಕಾದು ಮಾಡಬಹುದು, ಬೇಕಾದಷ್ಟು ಹೂಗಳನ್ನು ಹಂಪಲುಗಳನ್ನು ಅಳ್ಳೆ ಒಳ್ಳೆ 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 ಶೃಂಗಾರ ಮಾಡಬಹುದು, ವಸ್ತ್ರಗಳನ್ನು ತಂದಿಟ್ಟು. ಆದರೆ ಮನಸ್ಸನ್ನು ಶೃಂಗಾರ ಮಾಡಬೇಕಂದರೆ ಭಕ್ತಿಯಿಂದ ಮಾತ್ರ, ಬೇರೆ ಏ ಯಾವುದರಿಂದಲೂ ಮನಸ್ಸನ್ನು ಶೃಂಗಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮನಸ್ಸನ್ನು ಶುದ್ಧಗೊಳಿಸಲು ಸರ್ವಥಾ ಸಾಧ್ಯವಿಲ್ಲ. ಆದ್ದರಿಂದಾಗಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಆದೇಶ ಮಾಡಿದ್ದು ಇಷ್ಟೇ, ನೀನು ಕೊಡುವ ವಸ್ತುವಿನ ಹಿನ್ನೆಲೆಯಲ್ಲಿ ನಿನ್ನ ಮನಸ್ಸು ಪರಿಶುದ್ಧವಾಗಬೇಕು. ಅಂತಹ ನಿನ್ನ ಮನಸ್ಸನ್ನು ಪರಿಶುದ್ಧವಾದ ಮನಸ್ಸಿನಿಂದ ನನಗೆ ಅಭಿಷೇಕ ಮಾಡುವ ನೀರಿನಲ್ಲಿ ಇದೆಲ್ಲ ನೀನು ಇದೆ ಅಂತ ಮನಸ್ಸಿನಲ್ಲಿ ಅಂದುಕೋ. ಅದನ್ನು ನಾವು ನಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳ್ತೇವೆ, ಅನುಸಂಧಾನ. ಕಣ್ಣು ಮುಚ್ಚಿ ಆ ಗಂಗಾ, ಗೋದಾವರಿ, ಸಿಂಧು, ನರ್ಮದಾ, ಸಿಂಧು, ಕಾವೇರಿ, ಕಪಿಲಾ, ಪ್ರಯಾಗ ಇತ್ಯಾದಿ ಎಲ್ಲ ತೀರ್ಥಗಳನ್ನು ಸ್ಮರಣೆ ಮಾಡಿದರೆ ಸಾಕು, ಅಂತಹ ಶುಭವಾದ ನದಿಯ ಜಲದ ಸನ್ನಿಧಾನ ಇರುವಂತಹ ಆ ನೀರುಗಳಿಂದ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೇನೆ. ಇದು ಷೋಡಶ ಉಪಚಾರದಲ್ಲಿ ಬರುವಂತಹ ಪರಮಾತ್ಮನ ಅದ್ಭುತವಾಗಿರುವಂತಹ ಈ ಒಂದು ಪೂಜೆ. ಆ ಪೂಜೆಯನ್ನು ನೀನು ಮಾಡು, ದೇವರಿಗೆ ಅತ್ಯುತ್ತಮವಾದ ವಸ್ತ್ರವನ್ನು ಉಡಿಸು. ಎಲ್ಲ ಕಡೆಗೆ ನಮ್ಮ ಮನಸ್ಸು ಭಾವನೆ ಅತೀ ಪ್ರಧಾನವಾದ. ನಾವು ದೇವರಿಗೆ ಏನು ವಸ್ತ್ರವನ್ನು ಸಮರ್ಪಣೆ ಮಾಡ್ತೇವ್ರಿ? ನನಗೆ ವಸ್ತ್ರವನ್ನು ಉಟ್ಟರೆ, ಇವತ್ತು ಉಟ್ಟರೆ ನಾಳೆ ಮತ್ತೊಂದು ಉಡಬೇಕಂತಂದರೆ ನಿನ್ನೆ ಒಗೆದದ್ದೇ ಉಡಬೇಕು. ನಿತ್ಯದಲ್ಲಿ ನನಗೆ ಹೇಗೆ ದೇವರಿಗೆ ಹೇಗೆ ಹೊಸದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಡ, ಕಣ್ಣನ್ನು ಮುಚ್ಚಿ ದೇವರಿಗೆ ವಸ್ತ್ರವನ್ನು ನಿನಗೆ ಕೊಡ್ತಾ ಇದ್ದೇನೆ ಭಗವಂತ ದೇವರೇ ಅಂತ ಚಿಂತನೆ ಮಾಡಿ ಮನಸ್ಸಿನಲ್ಲಿ ಕೈ ಮುಗಿದ್ರೆ ಸಾಕು ದೇವರಿಗೆ. ನೋಡಿ, ಪ್ರಾಕ್ಟಿಕಲ್ಲಾಗಿ ಪ್ರತ್ಯಕ್ಷವಾಗಿ ನಾವು ದೇವರಿಗೆ ಏನೂ ಸಮರ್ಪಣೆ ಮಾಡಲಿಕ್ಕಾಗೋದಿಲ್ಲ, ಆದರೆ ಮಾನಸಿಕವಾಗಿ ದೇವರಿಗೆ ಎಲ್ಲವನ್ನು ಸಮರ್ಪಣೆ ದೇವರಿಗೆ ಬಂಗಾರದ ಮಣಿಯನ್ನು ಹಾಕಿ, ಬಂಗಾರದ ತಟ್ಟೆಯನ್ನಾಕಿ ಅವನಿಗೆ ಒಳ್ಳೆ ರೇಷ್ಮೆ ವಸ್ತ್ರವನ್ನು ಕೊಡಬೇಕು. ಎಲ್ಲಿ ಆಗುತ್ತೆ ರೇಷ್ಮೆ ವಸ್ತ್ರ? ಇವತ್ತು ಹೋದರೆ ಸಾಕು, ಯಾವುದು ಕೂಡ 5-6 ಸಾವಿರ ರೂಪಾಯಿಗಿಂತ ಕಡಿಮೆ ಬರೋದಿಲ್ಲ ಬಟ್ಟೆ. ಅಂಥದ್ದನ್ನೇನು ನನಗೆ ಕಷ್ಟ ಆಗತ್ತೆ? ನಿತ್ಯದಲ್ಲಿ ಒಂದೊಂದು ತರಲಿಕ್ಕೆ ಕಷ್ಟ ಆಗತ್ತೆ. ಎಂದೋ ಒಂದು ನಮ್ಮ ಮನೆಯಲ್ಲಿ ಮುಂಜುವೆ ಇದೆಯೋ, ವಿವಾಹವಿದೆಯೋ, ಅದಕ್ಕೊಂದು ದೇವರಿಗೊಂದು ವಸ್ತ್ರ ಅಂತ ಒಂದು ಸ್ವಲ್ಪ ತಂದು ಸಮರ್ಪಣೆ ಮಾಡಿಬಿಡ್ತೇವೆ ಅಷ್ಟೇ. ಆದರೆ ನಿತ್ಯದಲ್ಲಿ ನಾನು ಮನಸ್ಸಿನಿಂದ ಮಾತ್ರ ಮಾನಸಿಕವಾದ ದೇವರಿಗೆ ವಸ್ತ್ರವನ್ನು ನಿತ್ಯದಲ್ಲಿ ಸಮರ್ಪಣೆ ಮಾಡಬಹುದು. ನಿತ್ಯದಲ್ಲಿ ಅವರಿಗೆ ಕೃಷ್ಣಾರ್ಪಣ ಅಂತ ಹೇಳಬಹುದು. ಅದಕ್ಕೆ ಮನುಷ್ಯ ದೇವರು ಶ್ರೀಮದಾಚಾರ್ಯರು, ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹಾಗೂ ವೇದವ್ಯಾಸ ದೇವರು, ಪುರಾಣವನ್ನು ಬರೆದುಕೊಟ್ಟ ವೇದವ್ಯಾಸ ದೇವರಲ್ಲಿ ಹೇಳ್ತಾರೆ, ನೀನು ಏನು ಪೂಜೆಯಲ್ಲಿ ಮಾಡ್ತೀಯೋ ಪೂಜೆಗಿಂತಲೂ ನನಗೆ ಮನಸ್ಸನ್ನು ನೀನು ಕೊಡು, ಮನಸ್ಸಿನಿಂದ ಪೂಜೆ ಮಾಡು, ಮಾನಸಿಕ ಪೂಜೆ ಮಾಡು ಅಂತ ಅನ್ನೋದನ್ನು ಹೇಳ್ತಾರೆ. ಅದರಿಂದಾಗಿ ದೇವರಿಗೆ ಅತ್ಯುತ್ತಮವಾದ ವಸ್ತ್ರ, ಹೂವುಗಳಿಂದ ಅಲಂಕಾರ ಹಾಗೂ ವಸ್ತ್ರಾಭರಣಗಳನ್ನು ತೊಡಿಸಿ ದೇವರಿಗೆ ಪಂಚಭಕ್ಷ ಪರಮಾನ್ನವನ್ನು ನೈವೇದ್ಯವನ್ನು ಮಾಡಬೇಕು. ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಎಷ್ಟು ಸುಂದರವಾಗಿ ಏನು ತಿಳಿಸಿಕೊಡ್ತಾರೆ ಅಂದರೆ, ಭಕ್ಷ್ಯಂ ಭುಕ್ತೇನ ಸಂಯುಕ್ತಂ ಪಾಯಸಂ ಘೃತ ಸಂಯುತಂ ಶರ್ಕರಾ ಮಧು ಸಂಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಂ. ದೇವರೇ, ನಿನ್ನ ಮುಂದೆ ಪಂಚಭಕ್ಷ ಪರಮಾನ್ನ ಒಳ್ಳೆ ತುಪ್ಪದಿಂದ ಬೆರೆತಿರುವಂತಹ ಪಾಯಸವನ್ನು ಮಾಡಿಟ್ಟಿದ್ದೇನೆ. ಇದನ್ನು ಮಾನಸಿಕವಾಗಿ ಅನ್ನೋದರಲ್ಲಿ ಏನು ತೊಂದರೆ ಇಲ್ಲ, ಆದರೆ ಪ್ರಾಕ್ಟಿಕಲ್ ಆಗಿ ಮಾಡೋದರಲ್ಲಿ ತುಂಬ ಕಷ್ಟ ಇದೆ. ಯಾಕಂದರೆ ಎರಡು ಚಿಂತೆ,
ಮಾಡೋದು ಕಷ್ಟ, ಮಾಡಿದ ಮೇಲೆ ತಿನ್ನೋರು ಯಾರು ಅಂತ ಎರಡನೇದ್ದು. ಯಾಕಂದ್ರೆ ನಾನು ತಿಂತೇನೆ, ನನಗೆ ಶುಗರ್ ಇದೆ, ಸಕ್ಕರೆ ತಿನ್ನೋದಿಲ್ಲ, ಬಿ ಪಿ ಇದೆ, ಖಾರ ತಿನ್ನೋದಿಲ್ಲ, ಹೆಚ್ಚು ತಿಂದರೆ ಅರಗೋದಿಲ್ಲ, ಜೀರ್ಣ ಆಗೋದಿಲ್ಲ, ಒಂದು ತಿಂದರೆ ಇನ್ನೊಂದಕ್ಕೆ ತೊಂದರೆ ಆಗುತ್ತೆ, ಹೀಗೆಲ್ಲ ಚಿಂತೆ ಇರೋದ್ರಿಂದಾಗಿ ಮಾಡೋ ಭಯ, ಮಾಡಿದರೆ ಖರ್ಚಾಗತ್ತೋ ಇಲ್ಲೋ ಅಂತ ಅನ್ನೋದು ಮತ್ತೊಂದು ಅಂಜಿಕೆ. ಅದರಿಂದಾಗಿ ಆದರೆ ಮಾನಸಿಕವಾಗಿ ದೇವರಿಗೆ ಎಲ್ಲವನ್ನು ಸಮರ್ಪಣೆ ಮಾಡುವುದು ಮಾಡಲಿಕ್ಕೆ ಬಂದೇ ಬರುತ್ತೆ ಅದನ್ನು ಹೇಳ್ತಾರೆ. ಇಷ್ಟೆಲ್ಲ ವೈಭವದಿಂದ ದೇವರಿಗೆ ನೈವೇದ್ಯವನ್ನು ಮಾಡಪ್ಪ, ಮಂಗಳಾರತಿಯನ್ನು ಮಾಡು. ಹೀಗೆ ಕೊನೆಗೆ ಹೇಳೋ ಸ್ವಾಮಿ, ದೇವರೇ ನಿನಗೆ ತಾಂಬೂಲವನ್ನು ಕೊಡ್ತೇನೆ ಅಂತ ತಾಂಬೂಲವನ್ನು ಸಮರ್ಪಣೆ ಮಾಡಿ ಕೊನೆಗೆ ಕೈ ಮುಗಿದು ಹೇಳು, ಅವಾಹನಂ ನ ಜಾನಾಮಿ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರ. ದೇವರೇ ನಿನಗೆ ಪೂಜೆ ಮಾಡುವ ವಿಧಾನ ನನಗೆ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಹೇಗೆ ನಿನ್ನ ಅತಿಥಿ ದೇವರಿಗೆ ಸತ್ಕಾರ ಮಾಡಬೇಕು, ಮಂತ್ರೋಚ್ಚಾರಣೆ ಮಾಡಬೇಕು, ಯಾವ ರೀತಿ ಷೋಡಶೋಪಚಾರ ಪೂಜೆ ಮಾಡಬೇಕು ಏನು ನನಗೆ ಗೊತ್ತಿಲ್ಲ, ಕ್ಷಮೆ ಮಾಡು, ಕ್ಷಮಾಯಾಚನೆ ಮಾಡಿ ಈ ಮಾಡಿದ ಚಿಕ್ಕದಾದ ತಪ್ಪು ತಪ್ಪಾದ ಪೂಜೆಯನ್ನೇ ನೀನು ದೊಡ್ಡ ಪೂಜೆ ಎಂದು ಭಾವಿಸುವಂಥ ಮಾನಸಿಕವಾದ ಇದೊಂದು ಪ್ರಾರ್ಥನೆಗೆ ದೇವರು ನಲಿತಾನೆ, ದೇವರು ಒಲಿತಾನೆ, ದೇವರು ಒಲೆದು ಅನುಗ್ರಹವನ್ನು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು, ಅಂದಾಗ ಮಾತ್ರ ದೇವರು ನನಗೆ ಅನುಗ್ರಹ ಪರಿಪೂರ್ಣ ತದಸ್ತುಮೆ, ಅದು ಪರಿಪೂರ್ಣವಾಗಲು ಸಾಧ್ಯ, ದೇವರ ಅನುಗ್ರಹವನ್ನು ಮಾಡಲು ಸಾಧ್ಯ ಅಂತನ್ನುವುದನ್ನು ಈ ವಿಧವಾದ ಷೋಡಶ ಉಪಚಾರದ ಪೂಜೆಯನ್ನು ಪ್ರತಿನಿತ್ಯದಲ್ಲಿ ಮಾಡಬೇಕು. ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಈ ರಾಮಚಂದ್ರ ದೇವರಿಗೆ ಈ ಎಲ್ಲ ಪೂಜೆಯನ್ನು ಸಲ್ಲಿಸಬೇಕು ಅಂತನ್ನುವಂತಹ ಮಾತನ್ನು ಪುರಾಣ ನಮಗೆ ತಿಳಿಸಿಕೊಡುತ್ತೆ. ಇದಾದ ಮೇಲೆ ಅನೇಕ ವಿಧವಾಗಿರತಕ್ಕಂತಹ ಚೈತ್ರ ಮಾಸದಲ್ಲಿ ನಿಯಮಗಳಿದೆ, ಆ ಎಲ್ಲ ನಿಯಮಗಳನ್ನು ಮಾಡಬೇಕು ಅಂತನ್ನುವಂತಹ ಆಚರಣೆ ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹೇಗಿದೆ ಅಂದರೆ ಇಡೀ ಚೈತ್ರ ಮಾಸದಲ್ಲಿ ಹೇಳ್ತಾ ಹೇಳ್ತಾ ಇರುವಾಗ ಒಂದೊಂದು ನಿಯಮವನ್ನು, ಹೊಸ ಹೊಸದಾದ ನಿಯಮಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಚೈತ್ರ ಮಾಸದ ನಿಯಮವನ್ನು ಹೇಳ್ತಾ ಇರಬೇಕಾದಾಗ ಪ್ರತಿನಿತ್ಯದಲ್ಲಿ ಒಂದು ನಿಯಮವನ್ನು ಅನುಷ್ಠಾನಕ್ಕೆ ನಾವು ಇಟ್ಕೋಬೇಕು. ತಾಮ್ರ ಪಾತ್ರ ಸ್ಥಿತಂ ಗವ್ಯಂ ಜಲಂ ಪಲ್ವಲ ಸಮನ್ವಿತಂ ಆತ್ಮಾರ್ಥಂ ಪಾಚಿತಂ ಚಾನ್ನಂ ಹವಿಷ್ಯಾನ್ನಂ ತತಸ್ಮೃತಂ ಹೃದೈಹಿ. ಬಹಳ ಮಹತ್ವದ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಎಷ್ಟು ಸುಂದರವಾಗಿದೆ ಅಂತಂದರೆ ಹಿಂದೆ ಹೇಳ್ತಾರೆ, ಆಜಾಗೋಜ ಮಹಿಷ ದುಗ್ಧಾನ್ಯಸ್ಯ ದುಗ್ಧಾಗ್ನಿ ಚಾಶಿಷಿಕಂ ದ್ವಿಜಕ್ರೀಡಾ ರಸಾ ಸರ್ವೇ ಲವಣಂ ಭೂಮಿಜಂ ತಥಾ ತಾಮ್ರಪಾತ್ರ ಸ್ಥಿತಂ ಗವ್ಯಂ ಜಲಂ ಪಲ್ವ ಸಮನ್ವಿತಂ. ಬಹಳ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವಂತಹ ಆಕಳನ ಹಾಲು ಮತ್ತು ಸಣ್ಣ ಕೆರೆಯಿಂದ ತಂದಿರುತ್ತೆ, ಚಿಕ್ಕ ಪುಟ್ಟ ಅಲ್ಲೆಲ್ಲೋ ಇರುತ್ತೆ ನೀರು ನಿಂತಿರುತ್ತೆ, ಆ ನೀರಿನ ಕೆರೆಯಿಂದ ತಂದಿರುವ ಅದರ ತೀ ಸಣ್ಣದು ನಿಂತ ನೀರು ಅಂತ ಹೇಳಬೇಕು. ದೊಡ್ಡ ಕೆರೆ ಇದ್ರೆ ಪರವಾಗಿಲ್ಲ, ಶುದ್ಧವಾಗಿರುತ್ತೆ, ಏನೋ ಒಂದೆಲ್ಲೋ ಅನ್ನ ನೀರು ಹರಿದು ಬಂದು ನಿಂತಿರತಕ್ಕಂಥ ನೀರು. ಹಾಗೂ ತನಗಾಗಿಗೋಸ್ಕರ ಅಂದರೆ ನಾನು ಮನೆಯಲ್ಲಿ 10 ಜನರಿದ್ದೇವೆ, 4 ಜನರಿದ್ದೇವೆ, ಅವರಿಗೆಲ್ಲ ಒಂದು ಅಡುಗೆ ಮಾಡು, ನನಗೆ ಮಾತ್ರ ಒಂದು ಅಡುಗೆ ಮಾಡು ಅಂತ ತನಗೆ ಮಾತ್ರ ಮಾಡಿಕೊಂಡು ಇಟ್ಟಿರುವಂತಹ ಒಂದು ಭೋಗ್ಯ ತಿನ್ನಬೇಕಾದ ವಸ್ತು, ಇವೆಲ್ಲವೂ ಕೂಡ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ತಸ್ಮೃತಂ ಹೃದೈಹಿ ಮಾಂಸಂ, ಅದೆಲ್ಲವೂ ಮಾಂಸದ ಸಮಾನ ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ತಾಮ್ರ ಪಾತ್ರದಲ್ಲಿ ನಾವು ಹಾಲನ್ನು ಇಡುವುದು ನಿಷಿದ್ಧ, ಇಡೋದೇ ಇಲ್ಲ, ವಿಷ ಆಗತ್ತೆ ಅಂತಂತಾರೆ. ತಾಮ್ರದ ಪಾತ್ರೆಯಲ್ಲಿ ನಾವು ತುಪ್ಪವನ್ನು ಬೆರೆಸಿಡಬಾರದು. ಮತ್ತೊಂದು ಕಡೆಗೆ ಪುರಾಣ ತಿಳಿಸುತ್ತೆ, ತಾಮ್ರ ಪಾತ್ರ ಸ್ಥಿತಂ ಗವ್ಯಂ ಮಧ್ಯತುಲ್ಯ ಸಮಂಭವೇ, ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ತುಪ್ಪ ಅದು ಮಧ್ಯದ ಸಮಾನ. ಆದ್ದರಿಂದಾಗಿ ಆದಷ್ಟು ಇದನ್ನು ಯಾವುದೇ ಒಂದು ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡ್ತಾ ಇರಬೇಕಾದಾಗ ಇದನ್ನು ಅತ್ಯಂತ ಗಮನದಲ್ಲಿಟ್ಟುಕೊಳ್ಳಬೇಕು. ತಾಮ್ರದ ಪಾತ್ರೆಯಲ್ಲಿ ತುಪ್ಪವನ್ನಿಡುವ ಹಾಗೆ ಇಲ್ಲ, ತಾಮ್ರದ ಪಾತ್ರೆಯಲ್ಲಿ ಹಾಲನ್ನು ಬೆರೆಸುವಂತೆ ಇಲ್ಲ, ಇಡುವಂತೆ ಇಲ್ಲ, ನನಗೆ ಮಾತ್ರ ನಾನು ಬೇಯಿಸಿಕೊಂಡು ಮತ್ತೊಬ್ಬರಿಗೆ ಕೊಡದೆ ಅದನ್ನು ಸ್ವಾರ್ಥಿಯಾಗಿ ಊಟವನ್ನು ಮಾಡುವಂತೆ ಇಲ್ಲ. ಇದೆಲ್ಲವೂ ಕೂಡ ಅದು ಅಶುದ್ಧ, ಅದನ್ನು ಮಾಂಸವನ್ನು ತಿಂದ ಪಾಪ ನನಗೆ ಬರುತ್ತೆ. ಯಾರು ಮಾಂಸಾಹಾರಿಗಳಲ್ಲವೋ ಅದು ಅವರಿಗೆ ತುಂಬ ಪಾಪ. ಅದರಿಂದಾಗಿ ಮಾಂಸಾಹಾರಿ ತಿನ್ನುವವರಿಗೆ ಪ್ರಶ್ನೆಯೇ ಬರೋದಿಲ್ಲ. ಆದ್ದರಿಂದಾಗಿ
ನಾನು ದೇಹವನ್ನು ಶುದ್ಧವನ್ನಾಗಿಟ್ಕೋಬೇಕು, ನನ್ನನ್ನು ಶುದ್ಧವನ್ನಾಗಿಟ್ಕೋಬೇಕು. ಯಾಕೆ ಅಂದರೆ ಕಾರಣ, ಇವತ್ತಿನ ವಿಜ್ಞಾನವನ್ನು ಕೇಳಿ, ಇವತ್ತಿನ ವೈದ್ಯಕೀಯ ಪ್ರಪಂಚ, ಯಾರು MBBS ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೋ ಅವರನ್ನು, ವಿಶೇಷವಾಗಿ ಆಯುರ್ವೇದದಲ್ಲಿ ಅದನ್ನೆಲ್ಲ ಕೇಳಿ ವಿಚಾರವನ್ನು ಮಾಡಿ, ನಾವು ತಿನ್ನುವ ಆಹಾರ ಏನಿದೆ ನೋಡಿ, ಅದು ನನ್ನ ಮನಸ್ಸನ್ನು ಪೋಷಣೆ ಮಾಡುತ್ತೆ, ನನ್ನ ಮನಸ್ಸನ್ನು ಬೆಳೆಸುತ್ತೆ. ಹೀಗಾಗಿ ಪರಿಶುದ್ಧವಾದ ಆಹಾರವನ್ನು ತಿಂದರೆ ನನ್ನ ಮನಸ್ಸಿನಲ್ಲಿ ಪ್ರೀತಿ ಬರಲು ಸಾಧ್ಯ, ಮಮಕಾರ ಬರಲು ಸಾಧ್ಯ. ಏನೋ ಸ್ವಲ್ಪ ಮನಸ್ಸಿನಲ್ಲಿ ಯಾರ ಮೇಲೆ ದ್ವೇಷ ಅಸೂಯೆ ಹುಟ್ಟದೇ ಇರುತ್ತೆ. ಅಕಸ್ಮಾತ್ ಅಶುದ್ಧವಾದದ್ದನ್ನು ಏನೋ ಅಲ್ಲಿ ಇಲ್ಲಿ ಏನೋ ಎಂಜಲಾದದ್ದನ್ನು ಅಶುಚಿಯಾದದ್ದನ್ನು ಪದಾರ್ಥವನ್ನು ನಾನೇನಾದರೂ ತಿನ್ನೋದು ಆಗಿತ್ತು, ಸತ್ಯವೇ ಆಗಿತ್ತು ಅಂತಂದರೆ ಅಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ನನ್ನ ಮನಸ್ಸು ಹಾಳಾಗಿ ಹೋಗುತ್ತೆ. ಅಮೇರಿಕಾದಿಂದ ಇದನ್ನು ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಅನೇಕ ಜನ, 5-6 ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು 6-8 ಜನ ಸೇರಿ 80 ವರ್ಷಗಳವರೆಗೆ ಒಂದು ನಿರ್ಣಯವನ್ನು ಮಾಡಿಕೊಡ್ತಾರೆ ಸೈಂಟಿಸ್ಟು. ಅದನ್ನು ಒಳ್ಳೆಯ ಪುಸ್ತಕವಾಗಿ ಒಂದು ಹೊರಗಡೆ ಬಂದಿದೆ, ಇಲ್ಲಂತನ್ನೋದಿಲ್ಲ. ಏನು ಅಂತಂದರೆ ಒಂದು ಗೂಗಲ್ನಲ್ಲಿಯೂ ಅದನ್ನು ಸರ್ಚ್ ಮಾಡಿದರೆ ಸಿಗುತ್ತೆ ನಮಗೆ. ಆ ವಿಜ್ಞಾನಿಗಳು ಹೇಳುವ ಮಾತೇನು ಅಂತಂದರೆ, ಆದಷ್ಟು ಮನೆಯಲ್ಲಿಯೇ ಬೇಯಿಸಿದ, ಮನೆಯಲ್ಲಿಯೇ ಕುದಿಸಿದ, ಮನೆಯಲ್ಲಿಯೇ ಹೆಂಡತಿ ಅಥವಾ ಅಥವಾ ಅಕ್ಕ ತಂಗಿ ಅಥವಾ ನಿನ್ನ ತಾಯಿಯರು ಮಾಡಿದ ಪದಾರ್ಥಗಳನ್ನು ಅಡಿಗೆಯನ್ನು ಊಟ ಮಾಡಬೇಕು. ಹೊರಗಿರುವ ಪದಾರ್ಥವನ್ನು, ಮಾರಾಟಕ್ಕಿಟ್ಟಿರುವ ಪದಾರ್ಥವನ್ನು ತಿನ್ನಬೇಡ ಅಂತ. ಇದು ಎರಡು ರೀತಿಯಿಂದ ಅವರು ಹೇಳ್ತಾರೆ. ಅವರು ಏನು ಹೇಳುವ ಮಾತು ಏನಂತಂದರೆ, ಮೊದಲನೆಯದ್ದು ಶುದ್ಧತೆ. ಅವರು ಅಷ್ಟು ಶುದ್ಧವಾಗಿಟ್ಟಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಅನೇಕ ಕಡೆಗೆ ನಾವು ನೋಡಬಹುದು, ಇದೆ ಅನೇಕ ಕಡೆಗೆ ಮಾಧ್ಯಮದ ಮುಖಾಂತರ ನೋಡಬಹುದು, ಅವರು ಇಷ್ಟು ಕಾಲಿನಿಂದ ಹಾಕಿ ತುಳಿತಾರೆ, ಹುಳಗಳಿರುತ್ತೆ, ಇದೆಲ್ಲ ಸ್ವಚ್ಛತೆ ಒಂದು ಭಾಗ, ಶುದ್ಧತೆ ಮತ್ತೊಂದು ಭಾಗ. ಆಗ ಆ ವಿಜ್ಞಾನಿಗಳು ಹೇಳ್ತಾರೆ ಏನಂತಂದರೆ, ಹೊರಗಡೆ ಸ್ವಚ್ಛವಾಗಿದ್ದರೂ ಕೂಡ ಅವರು ಹಾಕುವ ಮನಸ್ಸು ಮಾತ್ರ ಪರಿಶುದ್ಧ ಇಲ್ಲ. ಯಾಕೆ ಗೊತ್ತಾ? ಏನಂತಿದೆ, ನೀನು ನನಗೆ ಹಣವನ್ನು ಕೊಟ್ಟರೆ ನಾನು ನಿನಗೆ ಊಟಕ್ಕೆ ಹಾಕ್ತೇನೆ, ನೀನು ನನಗೆ ಹಣವನ್ನು ಕೊಟ್ಟರೆ ನಾನು ಇಷ್ಟು ಕೊಡ್ತೇನೆ, ಹಣವನ್ನೇ ಕೊಡದೇ ಇದ್ದರೆ ನಾನೇನು ಕೊಡೋದಿಲ್ಲ ನಿನಗೆ. ಸ್ಪಷ್ಟವಾಗಿ ಹೇಳ್ತೇನೆ, ನೀನು ಇಷ್ಟು ವ್ಯಾಪಾರ, ನೀನು ನನಗೆ ಹಣ ಕೊಟ್ಟರೆ ನಾನು ಇದನ್ನು ಕೊಡ್ತೇನೆ. ಹಾಗಾಗಿ ವ್ಯಾಪಾರದಿಂದ ನೀನು ಸಂಗ್ರಹ ಮಾಡಿದ ಪದಾರ್ಥವನ್ನು ತಿನ್ನುವುದರಿಂದ ನಿನ್ನ ಬುದ್ಧಿಯೂ ಕೂಡ ವ್ಯಾಪಾರಮಯವಾಗಿರುತ್ತೆ. ಅದೇನು, ಯಾರೇ ನನಗೆ ಏನೇ ಬಂದು ಕೇಳಿದ್ರು ಇವರಿಂದ ನನಗೇನು ಲಾಭ, ಹೋಹೋ ನಾನು ಇದನ್ನು ಕೊಟ್ಟರೆ ಅವರೇನು ನನಗೆ ಮಾಡ್ತಾರೆ ಅಥವಾ ಅವ್ರು ನನಗೆ ತಿರುಗಿ ಕೊಡ್ತಾರೋ ಇಲ್ವೋ, ಎಲ್ಲ ಕಡೆಗೆ ಈ ತರಹದ ಒಂದು ವಿಚಾರವನ್ನು ನಾನು ಮಾಡ್ತಾ ಇರ್ತೇನೆ. ಅದೇ ಮನೆಯಲ್ಲಿ ಇರುವಂತಹ ಹೆಂಡತಿಯೋ ತಾಯಿಯೋ ಅಕ್ಕ ತಂಗಿಯರೋ ಅಥವಾ ನನ್ನ ಚಿಕ್ಕಮ್ಮನೋ ಮಾಡಿದ ಪದಾರ್ಥವನ್ನು ಬೇಯಿಸಿ ಕುದಿಸಿದಿ ಪ್ರೀತಿಯಿಂದ ಮಾಡಿದ ಅಡಿಗೆಯನ್ನು ತಿನ್ನೋದರಿಂದಾಗಿ ಏನಾಗುತ್ತೆ ಅಂದರೆ ಅವನಿಗೆ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆ ಗೊತ್ತಾ? ಅವರು ಅಡಿಗೆ ಮಾಡುವಾಗಲೂ ಕೂಡ ನನ್ನ ಗಂಡನೋ ನನ್ನ ಮಗನೋ ಅಥವಾ ನನ್ನ ಅಳಿಯಂದ್ರೋ ಊಟ ಮಾಡ್ತಾ ಇದ್ದಾರೆ ಅಂತನ್ನೋದಕ್ಕಾಗಿ ಪ್ರೀತಿಯಿಂದ ಮಾಡ್ತಾರೆ, ಪ್ರೀತಿಯಿಂದ ಊಟಕ್ಕೆ ಹಾಕ್ತಾರೆ. ಹಾಗಾಗಿ ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಹಾಕಿದ ಊಟವನ್ನು ನಾನು ತಿನ್ನುವುದರಿಂದ ನನ್ನ ಮನಸ್ಸಿನಲ್ಲಿ ಪ್ರೀತಿ ಬರೋದು ಸಾಧ್ಯ. ಇಲ್ಲದಿದ್ರೆ ಪ್ರೀತಿ ಬರಲಿಕ್ಕೆ ಆಗೋದೇ ಇಲ್ಲ, ಆಗುವುದೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡಲಿಕ್ಕೆ ಹೊರಟ್ರೆ ಇವತ್ತಿನ ವಿಜ್ಞಾನದ ದೃಷ್ಟಿಯಿಂದಲೂ ಕೂಡ ಮನೆಯಲ್ಲಿ ಮಾಡಿದ ಪರಿಶುದ್ಧವಾದ ಆಹಾರ ಅದು ನನಗೆ ಪೋಷಣೆ ಮಾಡುತ್ತೆ, ನನ್ನ ಮನಸ್ಸನ್ನು ಪರಿಶುದ್ಧವನ್ನಾಗಿ ಮಾಡುತ್ತೆ ಅಂತನ್ನುವುದರಲ್ಲಿ ತಿಳಿದುಕೊಳ್ಳಬಹುದು. ಇದರಲ್ಲಿ ಪುರಾಣದ ಮತ್ತೊಂದು ಕಥೆ ಇದೆ, ಪುರಾಣದ ಮತ್ತೊಂದು ಕಥೆಯನ್ನು ಕೇಳೋಣ. ಸಾಕ್ಷಾತ್ ಮಹಾಭಾರತದಲ್ಲಿ ದ್ರುಪದ ಮಹಾರಾಜರಿಗೆ ಮಕ್ಕಳೇ ಇರೋದು, ಇಲ್ಲದೇ ಇರುವಾಗ ಯಾಜ ಉಪಯಾಜರು ಅಂತ ಇಬ್ಬರು ಪುರೋಹಿತರು ಯಾಜ್ಞಿಕವನ್ನು ಮಾಡಿಸುವರು, ಅವರು ಬಂದು ಯಾಗವನ್ನು ಮಾಡಿಸ್ತಾರೆ. ನಿನಗೆ ಮಕ್ಕಳನ್ನು ಕೊಡುವಂತಹ ಯಾಗವನ್ನು ನಾನು ಮಾಡಿಸ್ತೇವೆ ಅಂತ, ಅದಕ್ಕೆ ಹೆಸರೇನು, ಪುತ್ರ ಕಾಮೇಷ್ಠಿ ಯಾಗ. ಯಾಗ ಮುಗಿದು ಅದಕ್ಕಾಗಿ ಹೋಮ ಎಲ್ಲ ಮುಗಿದಾದ ಮೇಲೆ ಅದೊಂದು ಪಾಯಸ ಪ್ರಸಾದ, ಈ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದರೆ ಮಕ್ಕಳು ಆಗ್ತಾರೆ ಅಂತನ್ನುವಂತಹ ದೃಢವಾದ ನಂಬಿಕೆ ಆ ಯಾಜೋಪಯಾಜರಿಗೆ, ತ್ರಿಪದ ಮಹಾರಾಜರು. ಹಾಗಾದರೆ ಪ್ರಸಾದವನ್ನು ಸ್ವೀಕಾರವನ್ನು ಯಾರು ಮಾಡಬೇಕು?
ದ್ರುಪದ ರಾಜನ ಹೆಂಡತಿ ಅವರ ಮಹಾರಾಣಿಯರು ಬಂದು ಮಾಡಬೇಕು. ಮಹಾರಾಣಿಯರನ್ನು ಕೂಗ್ತಾರೆ. ಕೂಗಿದಾಗ ರಾಣಿ ಹೇಳ್ತಾಳೆ, ನಾನು ಸ್ವಲ್ಪ ಶೃಂಗಾರ ಮಾಡ್ಕೋತಾ ಇದ್ದೇನೆ, ತಾಳಿ ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಯಾಜೋಪಯಾಜರು ನಿಷ್ಠುರ, ಅತ್ಯಂತ ಅಚ್ಚುಕಟ್ಟಾಗಿ ಕಠೋರದಿಂದ ಇರುವವರು. ಓಹೋ, ನೀವು ಬ್ರಾಹ್ಮಣರಿಗಾಗಿ ನಾನು ಕಾಯೋದು, ಬ್ರಾಹ್ಮಣರಿಗಾಗಿ ನೀವು ಕಾಯಬೇಕು, ನಿಮಗಾಗಿ ಬ್ರಾಹ್ಮಣರು ಕಾಯೋದಿಲ್ಲ, ನಿನ್ನ ಹೆಂಡತಿ ಬರೋ ತನಕ ನನಗೆ ಕಾಯಲಿಕ್ಕಾಗೋದಿಲ್ಲ ಅಂತ ಅನ್ನೋದು. ಕೈಯಲ್ಲಿ ಇರುವ ಆ ಪಾಯಸ, ಮಕ್ಕಳನ್ನು ಕೊಡುವ ಪ್ರಸಾದ ಏನಿದೆಯಲ್ಲ, ಅದನ್ನು ತೆಗೆದುಕೊಂಡ, ಆ ಯಜ್ಞದ ಕುಂಡಲದಲ್ಲಿ ಹಾಕಿದಾಗಲೇನೆ ದೃಷ್ಟದ್ಯುಮ್ನ ಇನ್ನೊಂದು ಬಾರಿ ರಿಪೀಟ್ ಸೇಮ್ ಹೀಗೆ ಆಗುತ್ತೆ. ಆಗಲೂ ಕೂಡ ಯಜ್ಞದಲ್ಲಿ ಹಾಕಿದಾಗೆ ಹುಟ್ಟಿ ಬಂದದ್ದು, ಎದ್ದು ಬಂದದ್ದು, ಹೋಮದ ಕುಂಡಲದಿಂದ ಪ್ರತ್ಯಕ್ಷಳಾಗಿ ಬಂದದ್ದೇ ದ್ರೌಪದಿ ದೇವಿ. ಇತಿಹಾಸ ಪ್ರಸಿದ್ಧವಾಗಿರುವಂತಹ ಇದೊಂದು ಕಥೆ. ಆಗ ಸಮಸ್ಯೆ ಆಯಿತು. ದ್ರುಪದ ಮಹಾರಾಜನಂತಾನೆ, ಇದು ನನ್ನ ಮಗಳು ಅಂತನ್ನುವಂತಹ ಒಂದು ಪ್ರೀತಿ ನನಗೆ ಬರಬೇಕಲ್ಲ ಸ್ವಾಮಿ, ನಾನೇನು ಮಾಡಬೇಕು? ಯಾಕಂದರೆ ಯಾವಾಗಲೂ ಕೂಡ ಸೌತಿ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ಸ್ವಂತ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ಸೌತಿ ಮಕ್ಕಳ ಮೇಲೆ ಇರೋದಿಲ್ಲ. ತನ್ನ ಮಗಳ ಮೇಲೆ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತಾನೆ, ಸೌತಿ ಮಕ್ಕಳ ಮೇಲೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸೌತಿ ಮಕ್ಕಳ ಮೇಲೆ ಇಷ್ಟೇ ಇರ್ತಾ ಇರಬೇಕಾದಾಗ ತನ್ನ ಹೊಟ್ಟೆ ರಕ್ತವನ್ನು ಹಂಚಿಕೊಂಡು ಹುಟ್ಟದೇ ಇರುವ ಮಕ್ಕಳ ಮೇಲೆ ಪ್ರೀತಿ ಎಲ್ಲಿಂದ ಬರಬೇಕು ಹೇಳಿ ನೋಡೋಣ. ಅದಕ್ಕಾಗಿ ಪರಿಹಾರವನ್ನು ಯಾಜೋಪಯಾಜರು ಹೇಳ್ತಾರೆ. ಮಹಾರಾಜ ಏನೂ ಮಾಡಲಿಕ್ಕೆ ಹೋಗ್ಬೇಡ, ಒಂದನ್ನು ಮಾಡು ಸಾಧ್ಯ. ಏನು ಮಾಡಬೇಕು ಗೊತ್ತಾ? ಪ್ರತಿನಿತ್ಯದಲ್ಲಿ ನೀನು ನಿನ್ನ ಹೆಂಡತಿಗೆ ಹೇಳು, ನಿನ್ನ ಕೈಯಿಂದಲೇ ಅಡುಗೆಯನ್ನು ಮಾಡಿ ಪ್ರೀತಿಯಿಂದ ಬಡಿಸಂತ ಹೇಳು. ಹಾಗೆ ದ್ರೌಪದಿ ದೇವಿ ಇವರು ನನ್ನ ತಂದೆ ತಾಯಿ ಅಂತ ನಿನ್ನ ಮೇಲೆ ಪ್ರೀತಿ ಮಾಡ್ತಾರೆ ನೋಡಿ. ಪ್ರೀತಿ ಅದಕ್ಕೇನೆ ಕನ್ನಡದಲ್ಲಿ ಗಾದೆ ಮಾತು ಉಂಟು, ಎಲ್ಲ ಋಣವನ್ನು ತೀರಿಸಬಹುದು, ಅನ್ನದ ಋಣ ಉಪ್ಪಿನ ಋಣ ಎಂದೆಂದೂ ಮರಿಲಿಕ್ಕಾಗುವುದಿಲ್ಲ. ಆ ಅನ್ನವನ್ನು ಏನೋ ಒಂದು 6 ತಿಂಗಳು ನನ್ನ ಮನೇಲಿ ಇಟ್ಕೊಂಡು ಊಟಕ್ಕೆ ಹಾಕಿದ್ದಾರೆ ಅಂತ ಅನ್ನೋದನ್ನು ಇಟ್ಟುಕೊಂಡು ಸಾಯೋ ತನಕ ಅದನ್ನು ಮರಿತು ಅದನ್ನು ನೆನೆಸ್ತಾ ಇರ್ತೇವೆ ನಾವು. ಆದ್ದರಿಂದಾಗಿ ಈ ಅನ್ನದ ಋಣ ಇರುವುದು ಅದಕ್ಕಾಗಿ ಮಹಾಭಾರತದಲ್ಲಿಯೂ ಪ್ರೀತಿಯಿಂದ ಮಾಡಿದ ಬಡಿಸಿ ಊಟಕ್ಕೆ ಹಾಕಿದ ವ್ಯಕ್ತಿಯಲ್ಲಿ ತಿಂದ ವ್ಯಕ್ತಿಯಲ್ಲಿ ಪ್ರೀತಿ ಹುಟ್ಟುತ್ತೆ ಅಂತನ್ನುವುದಕ್ಕೆ ಪುರಾಣ ರೂಪತೆ ಹೇಳುತ್ತೆ. ಇವತ್ತಿನ ವಿಜ್ಞಾನವೂ ಕೂಡ ಅದನ್ನು ಒಪ್ಪಿಕೊಂಡಿದೆ. ಆದ್ದರಿಂದಾಗಿ ನಾವು ತಿನ್ನುವ ಪದಾರ್ಥ ಆದಷ್ಟು ಪರಿಶುದ್ಧವಾಗಬೇಕು. ಮನೆಯಲ್ಲೇ ಬೇಯಿಸಿದ, ದೇವರಿಗೆ ಸಮರ್ಪಣೆಯನ್ನು ಮಾಡಿದ, ನೈವೇದ್ಯವನ್ನು ಮಾಡಿದ್ದ ಆಗಿತ್ತು ಅಂತಂದರೆ ಮನಸ್ಸು ಚಂಚಲವಾಗುವುದಿಲ್ಲ, ಮನಸ್ಸಿನಲ್ಲಿ ದುಷ್ಟ ವಿಚಾರಗಳು ಬರುವುದಿಲ್ಲ. ಹಾಗೆ ಇರುವಂತಹ ಆದಷ್ಟು ಶುದ್ಧ ಪದಾರ್ಥಗಳನ್ನು ತಿಂದು ನನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಅಂತಹ ಪರಿಶುದ್ಧವಾದ ಮನಸ್ಸಿನಿಂದ ಎಲ್ಲ ವಿಧವಾದ ಆಚರಣೆಗಳನ್ನು ಏನಂತಾರೆ ಯಾಗಗಳನ್ನಾಗಲಿ ಎಲ್ಲವನ್ನು ಮಾಡಬೇಕು ಅಂತನ್ನುವಂತಹ ಮಾತನ್ನು ತಿಳಿಸಿಕೊಡ್ತಾ ಇರಬೇಕಾದಾಗ ಚೈತ್ರ ಮಾಸದಲ್ಲಿ ಅನೇಕ ಮೃತ ನಿಯಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಇರುವಾಗ ಮತ್ತೆ ಅನೇಕ ವಿಧವಾಗಿರತಕ್ಕಂತಹ ನಿಯಮಗಳು ಅಂತ ಹೇಳ್ತಾರೆ. ಆದರೆ ಸ್ನಾನಕ್ಕೆ ಹೇಳ್ತಾರೆ, ಮೊಟ್ಟ ಮೊದಲು ಏನಾದರೂ ಮಾಡಿ ಎಂತಾದರೂ ಮಾಡಿ, ಆದರೆ ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಸರಯೂ ನದಿ, ಅಯೋಧ್ಯಾ ಪಟ್ಟಣದ ದಂಡೆ ಮೇಲೆ ಇರುವ ಸರಯು, ಅಲ್ಲಿರುವ ರಾಮತೀರ್ಥ, ಅದರಲ್ಲಿ ಸ್ನಾನ ಮಾಡುವುದು ಅತ್ಯಂತ ಅನಿವಾರ್ಯವಾಗಿರುವಂತಹದ್ದು ಅಂತ ಅನ್ನೋದನ್ನು ಮಾತ್ರ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ ಆ ಚೈತ್ರ ಮಾಸದಲ್ಲಿ ಅನೇಕ ವಿಧವಾಗಿರತಕ್ಕಂತಹ ದಾನವನ್ನು ಕೊಡಬೇಕು. ಎಲ್ಲ ದಾನಕ್ಕಿಂತಲೂ ಕೂಡ ಅತಿ ಉತ್ತಮವಾದ ದಾನ ನೀರಿನ ದಾನ. ಕಾರಣ ಇಷ್ಟೇ, ಬೇರೆ ಏನೂ ಇಲ್ಲ. ಚೈತ್ರ ಮಾಸ ಬಿಸಿಲಿನ ಮಾಸ, ಆ ಸ್ವಲ್ಪ ನಡೆದರೂ ಸಾಕು ಅವರಿಗೆ ತುಂಬ ಆಯಾಸ ಆಗುತ್ತೆ, ತುಂಬ ನೀರಡಿಕೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ದೂರದಿಂದ ದೂರಕ್ಕೆ ನಡೆದುಕೊಂಡು ಬಂದರೂ ಕೂಡ ತುಂಬ ಬೆವುತು ನೀರು ಕುಡಿದ್ರೆ ಸಾಕು ಅಂತ ಇರ್ತಾನೆ. ಅಂತಹ ವ್ಯಕ್ತಿಗೆ ಯಾರು ಏನು ಅಂತ ನೋಡದೇನೆ ನೀರಡಿಕೆ ಆಗಿದೆಯಲ್ಲ ನೀರನ್ನು ಕೊಡಬೇಕು. ಮೊಟ್ಟ ಮೊದಲು ಪ್ರಧಾನವಾಗಿರತಕ್ಕಂಥದ್ದನ್ನು ಇದು ಅಂತ ನಮಗೆ ಈ ನೀರಿನ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಚೈತ್ರ ಮಾಸದಲ್ಲಿ ಮತ್ತೊಂದು ಪೂಜೆ ಮಾಡ್ತಾರೆ, ವಸಂತ ಪೂಜೆ. ವಸಂತ ಪೂಜೆ ಅಂತ ಎಲ್ಲ ಅನೇಕ ವಿಧವಾದ ದೇಶಗಳಲ್ಲಿ ಅನೇಕ ಮುತ್ತೈದಿ ಹೆಣ್ಣು ಮಕ್ಕಳನ್ನು, ಬ್ರಾಹ್ಮಣರನ್ನು, ತನ್ನ ಬಂಧು ಬಾಂಧವರನ್ನು ಸೇರಿಸಿ ಒಂದು ಕಡೆಗೆ ಸಾಯಂಕಾಲದ ಮಧ್ಯಾಹ್ನದ ಹೊತ್ತು, ವಿಶೇಷವಾಗಿ ದ್ವಾದಶಿಯ ಮಧ್ಯಾಹ್ನದ ಹೊತ್ತು
ಬಿಸಿಲು ಇರುವಂತಹ ಪ್ರಸಂಗದಲ್ಲಿ ಅವರನ್ನು ಕೂಡಿಸಿ ತಂಪು ತಂಪಾದ ಪದಾರ್ಥಗಳಿಂದ ನಿರ್ಮಿತವಾದ ಆಹಾರಗಳನ್ನು ಬಡಿಸಿಟ್ಟು ಅವರಿಗೆ ಬೀಸಣಿಕೆಯನ್ನು ಬೀಸಿ ಅವರಿಗೆ ಪೂಜೆಯನ್ನು ಸಲ್ಲಿಸುವುದೇನೆ ವಸಂತ ಪೂಜೆ, ವಸಂತ ಪೂಜೆ ಅಂತ ಹೇಳ್ತಾರೆ. ಅದರಲ್ಲಿ ಪದಾರ್ಥವಾಗಿ ಇಲ್ಲೂ ಕೂಡ ಹೇಳುವಂತಹ ಇದು ಉಂಟು. ಏನಂತಂದರೆ ಬಹಳ ಸುಂದರವಾಗಿರುವಂತಹ ಮಾತು, ತಥೋ ಇಕ್ಷುರಸಾಂ ದದ್ಯಾ ದದ್ಯಾನ್ ದೋಹ ರಸಾನ್ ಶುಭಾನ್ ದದ್ಯಾ ಜಂಬಿ ಜಂಬಿರ ಫಲಾನ್ ರಸಾನ್ ದಿವ್ಯಾನ್ ಶುಭಾನ್ ಮಹಾನ್. ಇಕ್ಷುರಸಾನ್ ಅಂದರೆ ಕಬ್ಬಿನ ಹಾಲನ್ನು, ತಂಪಾದ ಕಬ್ಬಿನ ಹಾಲನ್ನು ಈ ಚೈತ್ರ ಮಾಸದಲ್ಲಿ ಕುಡಿಸಬೇಕಂತೆ. ಆಮೇಲೆ ಅಷ್ಟೇ ಅಲ್ಲದೇ ಲಿಂಬೆ ಹಣ್ಣಿನಿಂದ ಮಾಡಿದ ರಸ ಅರ್ಥಾತ್ ಅಂದರೆ ಅದು ಪಾನಕ ಅಂತ ಅರ್ಥ. ಪಾನಕವನ್ನು ವಿಶೇಷವಾಗಿ ಈಗ ಮಾಡಿಕೊಡಬೇಕು, ಎಳನೀರಿನ ದಾನವನ್ನು ಕೊಡಬೇಕು. ಅಷ್ಟೇ ಅಲ್ಲದೇ ಕೋಸಂಬರಿ, ಕೋಸಂಬರಿ ಅಂದರೆ ಗೊತ್ತು, ಹೆಸರುಬೇಳೆಯನ್ನು ನೆನೆಸಿಬಿಟ್ಟು ಅದನ್ನು ಅದಕ್ಕೆ ಸೌತೆಕಾಯಿ ಇದೆಲ್ಲವನ್ನು ಹಾಕಿ ಅದನ್ನು ಕೊಡಬೇಕು. ಯಾಕಿವೆಲ್ಲ ಅಂದರೆ ಇದು ತಂಪು ಪಾನೀಯ, ದೇಹದಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ಕಡಿಮೆ ಮಾಡಬೇಕು. ಅಂತಹ ಪದಾರ್ಥಗಳನ್ನು ಆದಷ್ಟು ಅದನ್ನು ಬ್ರಾಹ್ಮಣನಿಗೆ ಕೊಟ್ಟು ಪೂಜೆಯನ್ನು ಸಲ್ಲಿಸಬೇಕಾಗಿರುವಂತಹದ್ದು ಅಂತನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಅನೇಕ ವಿಧವಾಗಿರತಕ್ಕಂತಹ ದಾನವನ್ನು ಹೇಳ್ತಾ ಮತ್ತೆ ಚೈತ್ರ ಮಾಸದ ಪ್ರಾರಂಭ ಮಧ್ಯದ ಅಧ್ಯಾಯಗಳಲ್ಲಿ ಮಧ್ಯದ ಭಾಗದಲ್ಲಿ ತಿಳಿಸಿಕೊಡ್ತಾರೆ. ಅಯೋಧ್ಯಾ ಪಟ್ಟಣವನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಇಂತಹ ಅಯೋಧ್ಯಾ ಪಟ್ಟಣ ಎಲ್ಲೆಲ್ಲೂ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ. ಚೈತ್ರ ಮಾಸದಲ್ಲಿ ನಾವು ಅಯೋಧ್ಯಾ ಪಟ್ಟಣಕ್ಕೆ ಹೋಗಬೇಕಾಗಿರುವಂತಹದ್ದು, ವೈಶಾಖ ಮಾಸದಲ್ಲಿ ದ್ವಾರಕಾಕ್ಕೆ ನಾವು ಹೋಗಬೇಕು, ಹೀಗೆ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಅಯೋಧ್ಯಾ ಪಟ್ಟಣವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ, ಬಹಳ ಅನೇಕ ಅದ್ಭುತವಾದ ರಮಣವಾಗಿ ಇರತಕ್ಕಂಥದ್ದನ್ನು. ಅಯೋಧ್ಯಾ ಇದು ಸಾಮಾನ್ಯವಾಗಿರುವಂತಹ ಪಟ್ಟಣ ಅಲ್ಲ. ಅಯೋಧ್ಯಾ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ, ಏಳು ಕ್ಷೇತ್ರಗಳು ಇವು ಮೋಕ್ಷವನ್ನು ತಂದುಕೊಡುವಂತಹ ಕ್ಷೇತ್ರಗಳಂತೆ. ಅದರಲ್ಲಿ ಮೊಟ್ಟ ಮೊದಲಿನ ಹೆಸರು ಬರೋದೇನೆ ಅಯೋಧ್ಯಾ. ಅಯೋಧ್ಯಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ರಾಮನ ದರ್ಶನವನ್ನು ಮಾಡಿಕೊಂಡು ಸರಿಯೂ ನದಿಯದ ಸ್ನಾನವನ್ನು ಮಾಡಿ ರಾಮತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಅವನಿಗೆ ಮೋಕ್ಷ ಸಿಗುವುದು ಅತ್ಯಂತ ನಿಶ್ಚಿತ, ಅತ್ಯಂತ ನಿಶ್ಚಿತ. ಅದರಲ್ಲಿ ಅಯೋಧ್ಯಾ, ಮಥುರಾ, ಮಥುರಾ ಅಂದರೆ ಮಥುರಾ ಪಟ್ಟಣ, ಮಥುರಾ ಪಟ್ಟಣ ಇದು ಅತ್ಯಂತ ಉತ್ತಮವಾಗಿರತಕ್ಕಂತಹದ್ದು. ಕಾಶಿ, ಕಾಂಚೀಪುರಂ ತಮಿಳುನಾಡಿನಲ್ಲಿ ಇರತಕ್ಕಂತಹ ಕಾಂಚೀಪುರ, ಅವಂತಿಕ, ಅವಂತಿಕ ಅಂತನ್ನುವಂತಹ ಮತ್ತೊಂದು, ದ್ವಾರಾವತಿ ಅಂತಂದರೆ ದ್ವಾರಕಾ ಪಟ್ಟಣ, ಇವೆಲ್ಲವೂ ಕೂಡ ವಿಶೇಷವಾಗಿರತಕ್ಕಂತಹದ್ದು, ಮೋಕ್ಷವನ್ನು ತಂದುಕೊಡುವಂತಹದ್ದು ಅಂತನ್ನುವ ಮಾತನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಆ ಮೋಕ್ಷವನ್ನು ಕೊಡುವ ಊರಿನಲ್ಲಿ, ಗ್ರಾಮದಲ್ಲಿ ಮೊಟ್ಟ ಮೊದಲಿನ ಊರೇ ಪಟ್ಟಣವೇ ಅದು ಅಯೋಧ್ಯಾ ಪಟ್ಟಣ. ಅದಕ್ಕಾಗಿ ಚೈತ್ರ ಮಾಸ ಮೊಟ್ಟವ ಸರ್ವ ಹೇಳ್ತಾರೆ. ಎಷ್ಟು ಪುರಾಣ ನಮಗೆ ಸುಂದರವಾಗಿ ಹೇಳ್ತಾ ಇದೆ ನೋಡಿ, ಅಯೋಧ್ಯಾ ನಗರಿ ಮಧ್ಯೆ ಚೈತ್ರ ಮಾಸೇ ವಿಶೇಷತಃ ಚೈತ್ರ ಮಾಸೇತು ಸಂಪ್ರಾಪ್ತೆ ಸ್ನಾನಾರ್ಥಂ ಸರಯೂ ನದಿ ಅಯೋಧ್ಯಾಯಾಂ ರಾಮತೀರ್ಥೆ ಸಮಾಗಚ್ಛಂತಿ ತಾನ್ ಶೃಣೋಃ. ನೋಡಪ್ಪ, ಪ್ರಯತ್ನ ಮಾಡಿ ಅಯೋಧ್ಯಾ ಪಟ್ಟಣಕ್ಕೆ ಸರಿಯೂ ನದಿಯಲ್ಲಿರುವ ರಾಮತೀರ್ಥಕ್ಕೆ ಸ್ನಾನ ಮಾಡೋದಕ್ಕಾಗಿ ಇಂದ್ರಾದ್ಯ ಸಕಲ ದೇವಾ, ಇಂದ್ರಾದಿ ಸಕಲ ದೇವತೆಗಳೆಲ್ಲ ಬರ್ತಾರೆ. ಅದಕ್ಕಾಗಿ ಜೀವನದಲ್ಲಿ ಒಂದು ಬಾರಿಯಾದರೂ ಕೂಡ ನಾವು ಅಯೋಧ್ಯಾ ಪಟ್ಟಣಕ್ಕೆ ಹೋಗುವುದನ್ನು ನೋಡ್ಕೋಬೇಕು ಅಂತನೋ ಮಾತನ್ನು ತಿಳ್ಕೋಬೇಕು. ಅಯೋಧ್ಯಾ ಸದೃಶಂ ತೀರ್ಥಂ, ಅಯೋಧ್ಯಾ ಪಟ್ಟಣಕ್ಕೆ ಸರಿಸಮಾನವಾಗಿರತಕ್ಕಂತಹ ನದಿಗಳು ಮತ್ತೊಂದಿಲ್ಲ ಅಂತನೋ ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮನಸ್ಸಿಗೆ ಮತ್ತೊಂದು ಚಿಂತೆ ಬರುತ್ತೆ, ಎಲ್ಲ ಕಡೆಗೆ ಇರುವವರು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಎಲ್ಲರೂ ಅಯೋಧ್ಯಾ ಪಟ್ಟಣದ ಚೈತ್ರ ಪ್ರತಿ ಚೈತ್ರ ಮಾಸದಲ್ಲಿ ಹೋಗಲಿಕ್ಕೆ ಅದು ಅಸಾಧ್ಯವಾದದ್ದು, ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕಾಗಿ ಹೇಳ್ತಾರೆ, ಅಲ್ಲಲ್ಲಿ 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 ಬೇರೆ ಬೇರೆ ಕಡೆಗೆ ಒಂದೊಂದು ಕಡೆಗೆ ರಾಮತೀರ್ಥ ಅಂತ ಅನ್ನೋದಿದೆ, ರಾಮಚಂದ್ರದೇವರಿಂದ ನಿರ್ಮಿತವಾದ ತೀರ್ಥಗಳಂತ ಅನ್ನೋದಿದೆ, ಅಲ್ಲಲ್ಲಿ ಹೋಗಿ ಮಾಡಬೇಕು. ಪುರಾಣನ ಕೇಳಿದರೆ ಭಾರಿ ಆಶ್ಚರ್ಯ ಆಗುತ್ತೆ. ಆದರೆ ಇವತ್ತಿನ ದಿವಸ ನಮ್ಮ ಈ ಭಾರತ ದೇಶದಲ್ಲಿ, ನಮ್ಮ ಪ್ರಾಚೀನವಾಗಿರತಕ್ಕಂತಹ ಈ ಭಾರತ ದೇಶದಲ್ಲಿ ಎಷ್ಟೆಲ್ಲ ಕಳ್ಕೊಂಡಿದ್ದೇವೆ ಅಂತನ್ನೋದನ್ನು
ಇದನ್ನು ನೋಡಿದರೆ ಇದನ್ನು ಕೇಳಿದರೆ ಗೊತ್ತಾಗುತ್ತೆ. ಯಾಕೆಂದರೆ ಇದ್ದ ಬಿದ್ದ ಇರುವಂತಹ ನದಿಗಳನ್ನು ಒಣಗಿಸಿ ಹಾಕ್ತೇವೆ, ಸರೋವರಗಳನ್ನು ಮುಚ್ಚಿ ಹಾಕ್ತೇವೆ. ಅಲ್ಲಿ ನಾನು ಇದನ್ನು ಮಾಡಬೇಕು, ಏನೋ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಇನ್ನೊಂದೇನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಊರಿನ ನಾಗರಿಕ ಜನರಿಗೆ ಅನುಕೂಲ ಆಗಬೇಕು. ಅನುಕೂಲದ ಹೆಸರಿನಲ್ಲಿ ಅನಾನುಕೂಲವನ್ನು ಪ್ರಾಣಾಪಾಯವನ್ನೇ ನಾವು ತಂದುಕೊತಾ ಇದ್ದೇವೆ, ಗಿಡಗಳನ್ನು ಕತ್ತರಿಸ್ತಾ ಇದ್ದೇವೆ. ಇದರಿಂದ ಯಾರಿಗೂ ತೊಂದರೆ ಇಲ್ಲ ಅಲ್ಲ, ಯಾವ ನಮ್ಮ ಜೀವನವನ್ನು ಮಾಡುವ ನಮಗೇ ತೊಂದರೆ ಇದೆ. ಆ ಒಂದು ನಿಟ್ಟಿನಲ್ಲಿ ಭಾರತದುದ್ದಕ್ಕೂ ಕೂಡ ರಾಮಚಂದ್ರದೇವರು ತಾವು ಇರುವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಸುತ್ತಾಡಿ ತಾವು ಅನೇಕ ಸರೋವರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹೋಗಿ ಯಾವುದಾದರೂ ಒಂದು ಸರೋವರಕ್ಕಾದರೂ ಹೋಗಿ ನಾವು ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಂದರೆ ಸಾಕು ಅಂತ ಹೇಳುತ್ತೆ. ಯಾಕಂದರೆ ಎಲ್ಲರೂ ಅಯೋಧ್ಯ ಪಟ್ಟಣಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ಸರಿಯೂ ನದಿಗೆ ಹೋಗಿ ಸ್ನಾನ ಮಾಡಲಿಕ್ಕಾಗೋದಿಲ್ಲ, ಇಲ್ಲಿ ಬೆಂಗಳೂರದಲ್ಲಿದ್ದವ್ರು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಏನೋ ಪ್ರಯತ್ನ ಮಾಡಿದರೆ ಒಂದು ಸರ್ತಿ ಹೋಗ್ಬೋದು, ಪ್ರತಿ ಬಾರಿ ಹೋಗೋದು ತುಂಬ ಕಷ್ಟ. ಅದಕ್ಕಾಗಿ ಹೇಳ್ತಾರೆ ಅಲ್ಲಲ್ಲಿ ಆಯಾ ಊರಿನ ಹೆಸರನ್ನು ಹೇಳ್ತಾರೆ. ಆಯಾ ಊರಿನಲ್ಲಿ ರಾಮಚಂದ್ರದೇವರು ಅನೇಕ ರಾಮತೀರ್ಥವನ್ನು ತಮ್ಮ ಇದರಿಂದ ಪ್ರಭಾವದಿಂದ ಏನದು ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹೋದರೆ ಸಾಕು, ನಿಮ್ಮೂ ಕೂಡ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ರಾಮಚಂದ್ರದೇವರು ಒಂದು ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ. ಹರಿದ್ವಾರ, ಪ್ರಯಾಗ, ಗಯಾ ಕ್ಷೇತ್ರದಲ್ಲಿ, ಮುದ್ಗಲ ಆಶ್ರಮದಲ್ಲಿ, ಹರಿಹರ ಕ್ಷೇತ್ರದಲ್ಲಿ, ಕಾಶಿಯಲ್ಲಿ ಗಂಗಾಸಾಗರ ಸಂಗಮದ ಹತ್ತಿರ ರಾಮಚಂದ್ರದೇವರಿಂದ ನಿರ್ಮಾಣವಾಗಿರುವಂತಹ ಇದೆ. ಇದೆಲ್ಲ ಇವತ್ತಿನ ನಾವೆಲ್ಲ ರಿಸರ್ಚ್ ಮಾಡಬೇಕು. ಇವೆಲ್ಲ ಭೂಮಿಯನ್ನು, ಎಲ್ಲ ತೀರ್ಥಗಳನ್ನು ಹುಡುಕಿ ತೆಗೆಯಬೇಕಾಗಿರುವಂಥದ್ದು. ಅಷ್ಟೇ ಅಲ್ಲದೇ ಜಗನ್ನಾಥ ಪುರಿಯಲ್ಲಿ ಇರತಕ್ಕಂಥದ್ದು, ನೇಪಾಳಕ್ಕೆ ಅಲ್ಲಿ ರಾಮಚಂದ್ರದೇವರು ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರಂತೆ. ವಿಂಧ್ಯಾಚಲದಲ್ಲಿ, ಚಿತ್ರಕೂಟ ಪರ್ವತದಲ್ಲಿ. ಅಷ್ಟೇ ಅಲ್ಲದೇ ಬಹಳ ಅದ್ಭುತವಾಗಿರುವಂತಹ ಮಾತೃಗಯ ಎಲ್ಲಿ ಬಂತು? ಇದು ಸಿದ್ಧಪುರ ಅಂದರೆ ಇವತ್ತಿನ ಬರೋಡಾ ದಾಟಿ ಅಲ್ಲಿ ಹೋಗಬೇಕು. ಅಲ್ಲಿ ಸಿದ್ಧಪುರ ಮಾತೃಗಯಾದ ಹತ್ರ, ಆಮೇಲೆ ದೇವಗಿರಿ, ಶುಂಭಾರಗಿರಿ, ಈ ಕ್ಷೇತ್ರದ ಹೆಸರನ್ನು ಕೇಳಿಲ್ಲ ನಾವು. ಅಲ್ಲೆಲ್ಲ ಹೋಗಿ ರಾಮಚಂದ್ರದೇವರು ತಾವು ಇದನ್ನು ಮಾಡಿದ್ದಾರಂತೆ. ಅಷ್ಟೇ ಅಲ್ಲದೆ ಪ್ರಭಾಸ ಕ್ಷೇತ್ರ, ಆಮೇಲೆ ಅಷ್ಟೇ ಅಲ್ಲದೆ ಕಿಷ್ಕಿಂದ, ಇವತ್ತು ನೋಡುವ ಹಂಪಿ ಅಂತೇನು ಕರಿತೀವಲ್ಲ, ಹಂಪಿಯಲ್ಲಿ ಇರುವಂತಹ ಕಿಷ್ಕಿಂದ ತೀರ್ಥ ಅಂತ ಒಂದಿದೆ, ಅದೇ ರಾಮಚಂದ್ರದೇವರಿಂದ ನಿರ್ಮಾಣವಾಗಿರುವಂತಹ ತೀರ್ಥ ಅದು. ಗೋದಾಸಾಗರ ಸಂಗಮದಲ್ಲಿ ಅಲ್ಲೇ ಅಷ್ಟೇ ಅಲ್ಲದೇನೆ ಪಿನಾಕಿನಿ, ತುಂಗಭದ್ರ, ಶೇಷಾದ್ರಿ, ಆಮೇಲೆ ಶಿವಕಂಚಿ, ವಿಷ್ಣು ಕಂಚಿ ಇದೆರಡೂ ಬರ್ಬೋದು. ಕಾಂಚೀಪುರಂನಲ್ಲಿ ಬರುವಂತಹದ್ದು. ಅಲ್ಲೆಲ್ಲ ರಾಮಚಂದ್ರದೇವರು ಅಡ್ಡಾಡಿ ತೀರ್ಥಗಳನ್ನು, ಸರೋವರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಭಾರತದಲ್ಲಿ ಎಷ್ಟೆಲ್ಲ ನಾವು ಗೊತ್ತಿಲ್ಲದೆ ಇದ್ದೇವೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ರಾಮಚಂದ್ರದೇವರು ಶ್ರೀರಂಗಪಟ್ಟಣ, ರಾಮನಾಥಪುರ, ಆಮೇಲೆ ಅಷ್ಟೇ ಅಲ್ಲದೇನೆ ಗೋಕರ್ಣ, ಸುಬ್ರಹ್ಮಣ್ಯ, ಈ ಕ್ಷೇತ್ರದಲ್ಲಿಯೂ ಕೂಡ ರಾಮಚಂದ್ರದೇವರು ಪಂಢರಪುರ, ಕೊಲ್ಹಾಪುರ, ಆಮೇಲೆ ಅಷ್ಟೇ ಅಲ್ಲದೇನೆ ಸಪ್ತಶೃಂಗ, ಈ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ರಾಮಚಂದ್ರದೇವರು ತಾವು ಸರೋವರವನ್ನು, ರಾಮತೀರ್ಥವನ್ನು ನಿರ್ಮಾಣ ಮಾಡಿದ್ದಾರಂತೆ. ಇದು ಪುರಾಣ ಚೈತ್ರ ಮಾಸ ಮಹಾತ್ಮ್ಯ, ಭವಿಷ್ಯೋತ್ತರ ಪುರಾಣದಲ್ಲಿ ಇಷ್ಟೆಲ್ಲ ನಮಗೆ ಕೇಳಕ್ಕೆ ಸಿಗುತ್ತೆ. ಆದರೆ ಇವತ್ತು ಯಾವ ಆ ಊರಿನ ಹೆಸರೂ ಗೊತ್ತಿಲ್ಲ, ಅಲ್ಲಿ ಹೋದರೆ ಸರೋವರಗಳು ಸಿಗೋದಿಲ್ಲ. ಸಿಕ್ಕ ಸರೋವರಗಳಿಗೆ ಅದರ ಪುರಾತನ ಇತಿಹಾಸ ಏನು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ನಮ್ಮಲ್ಲಿ ಕಳೆದುಕೊಂಡಿರುತ್ತೇವೆ ಅಂತ ಅನ್ನೋದು ನಾವು ತಿಳ್ಕೋಬೇಕು ಒಂದು ನಿಟ್ಟಿನಲ್ಲಿ. ಆದರೆ ಕನಿಷ್ಠ ಪಕ್ಷ ಸಿಗದೇ ಇದ್ದರೂ ಚಿಂತೆ ಇಲ್ಲ. ಹೇಳ್ತಾರೆ ನಮ್ಮ ಮನೆಯಲ್ಲೇ ನಾವು ಕೂತುಕೊಂಡು ನಾವು ರಾಮಚಂದ್ರದೇವರಿಂದ ನಿರ್ಮಿತವಾದ ರಾಮತೀರ್ಥವನ್ನು ಸ್ಮರಣೆ ಮಾಡಿ ಸ್ನಾನವನ್ನು ಮಾಡಿದರೂ ಸಾಕು, ನಿಮಗೆ ಆ ರಾಮತೀರ್ಥದಲ್ಲಿ ಹೋಗಿ ಸ್ನಾನ ಮಾಡಿದ ಪುಣ್ಯ ಬರುತ್ತೆ ಅಂತನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಇದರ ವಿಷಯದಲ್ಲಿ ಮತ್ತೊಂದು ಅದ್ಭುತವಾಗಿರತಕ್ಕಂತಹ ಒಂದು ಇತಿಹಾಸ, ಒಂದು ನಡೆದ ಸತ್ಯ ಸಂಗತಿಯ ಕಥೆಯನ್ನು ನಮಗೆ ಚೈತ್ರ ಮಾಸದ ಮಹಾತ್ಮ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಅದು ಏನು ಅಂತಂದರೆ, ಹಿಂದೆ ಗೋದಾವರಿ ತೀರದ ಮೇಲೆ ಅಬ್ಜಕ ಅಬ್ಜಕ ಅಂತ ಒಂದು ಚಿಕ್ಕದಾದ ಊರು, ಇವತ್ತೇನಂತ ಕರೀತಾರೆ ಅದಕ್ಕೆ ವಿಮರ್ಶೆ ಮಾಡಬೇಕು. ಅಬ್ಜಕ ಅಂತ ಊರಿನ ಊರಲ್ಲಿ ಕಶ್ಯಪ ಗೋತ್ರದಲ್ಲಿ ಹುಟ್ಟಿರುವಂತಹ ನರಸಿಂಹ ಅಂತನ್ನುವಂತಹ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣನಿಗೆ ಮಕ್ಕಳೇ ಇರುವುದಿಲ್ಲ. ಅವಳ ಬ್ರಾಹ್ಮಣನಿಗೆ ಲಕ್ಷ್ಮೀ ಎಂಬ ಹೆಸರಿನ ಒಬ್ಬ ಹೆಂಡತಿ.
ನರಸಿಂಹ ಬ್ರಾಹ್ಮಣ, ಅವನಿಗೆ ಲಕ್ಷ್ಮಿ ಎಂದ ಒಬ್ಬ ಹೆಂಡತಿ, ಆ ಇಬ್ಬರೂ ದಂಪತಿಗಳಿಗೆ ಅನ್ಯೋನ್ಯ ಪ್ರೀತಿಯಿಂದ ಸಂಸಾರವನ್ನು ನಡೆಸ್ತಾ ಇರ್ತಾರೆ. ಆದರೆ ಏನು ಮಾಡಬೇಕು, ಮಕ್ಕಳೇ ಇರೋದಿಲ್ಲ. ಮಕ್ಕಳೇ ಇಲ್ಲದೇ ಇರುವಂತಹ ಪ್ರಸಂಗ ಒದಗಿ ಬಂದಾಗ ಅವರು ಚಿಂತೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ ಅಂತಂತಂದರೆ, ನಮಗೇನಾದರೂ ಮಾಡಿ ಮಕ್ಕಳು ಆಗಲೇಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರಬೇಕಾದ್ರೆ, ಈಗಾದರೆ ಮುದಿತನ ಬರ್ತಾ ಇರುತ್ತೆ, ಅವರಿಗೆ ವಯಸ್ಸಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ಸೂಚನೆ ಆಗುತ್ತೆ ಏನಂತಂದರೆ, ಏನೂ ಇಲ್ಲ, ನೀವು ಅಯೋಧ್ಯ ಚೈತ್ರ ಮಾಸದಲ್ಲಿ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸರಿಯೂ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಪುತ್ರ ಮಕ್ಕಳು ಆಗದೇ ಇರುವುದಕ್ಕೇನು ಪಾಪ ಇದೆ ನೋಡಿ, ಆಗೋದಕ್ಕೆ ಏನು ತೊಂದರೆ ಇದೆ ನೋಡಿ, ಎಲ್ಲ ಪಾಪ ಕಡಿಮೆಯಾಗಿ ಹಾಳಾಗಿ ನಾಶವಾಗಿ ನಿಮಗೆ ಉತ್ತಮವಾದ ಸಂತಾನ ಆಗುತ್ತೆ ಅಂತನೋ ಮಾತು ನಮಗೆ ತಿಳಿಸಿಕೊಡ್ತಾರೆ. ಈ ಒಂದು ನಿಟ್ಟಿನಲ್ಲಿ, ಈ ಒಂದು ಸೂಚಿತವಾದ ಜ್ಞಾನಿಗಳಿಂದ ಸೂಚಿತವಾಗಿರತಕ್ಕಂಥದ್ದನ್ನು ಅದರಲ್ಲಿ ತೊಡಗ್ತಾರೆ ದಂಪತಿಗಳು. ಹೊರಡ್ತಾರೆ, ಏನಪ್ಪ ನಾವು ಇವರಿರೋದು ಗೋದಾವರಿ ನದಿ ದಂಡೆ ಮೇಲೆ ಕೆಳಗಡೆ, ಅಲ್ಲಿಂದ ಅಯೋಧ್ಯ ಪಟ್ಟಣಕ್ಕೆ ಹೊರಡ್ತಾರೆ. ನಡೀತಾ ಹೋಗು, ಇವತ್ತೇನು ತೊಂದರೆ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ ಸಾಯಂಕಾಲ 6 ಗಂಟೆಗೆ ನಮಗೆ ಫ್ಲೈಟ್ ಇರುತ್ತೆ, 9:30-10 ಗಂಟೆಗೆ ಅಯೋಧ್ಯ ಪಟ್ಟಣಕ್ಕೆ ಹೋಗ್ಬಿಡೋದು, ಇಷ್ಟು ಸುಲಭ. ಆಗಿನ ಕಾಲಕ್ಕೆ ಆಗಿರಲಿಲ್ಲ. ಮನುಷ್ಯ ಒಂದೂರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕು ಅಂದರೆ ನಡೀತಾನೇ ಸಾಗಬೇಕು, ಕಾಲ್ನಡಿಗೆಯಿಂದಲೇ ಸಾಗಬೇಕು. ಹಾಗೆ ನಡೀತಾ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ವೃದ್ಧ ಬೇರೆ, ಮುದುಕನಾಗಿದ್ದಾನೆ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ದಾನೆ. ತುಂಬ ಸ್ವಲ್ಪ ಒಂದೆರಡು ದಿವಸ ನಡೆದ, ತುಂಬ ಆಯಾಸ ಆಯಿತು. ಆಯಾಸ ಆದ ಮೇಲೆ ಏಂ ಗೋದಾವರಿ ತೀರಂ ಗತ್ವಾ ಜ್ಞಾತ್ವಾ ದ್ವಿಜೋತ್ತಮ, ಮುಂದಕ್ಕೆ ಹೋದರೆ ಅವನು ಸಾಕ್ತಾನೇ ಇಲ್ಲ, ಏನು ಮಾಡಬೇಕು. ಕೊನೆಗೆ ಹೆಂಡತಿ ಹಿಡಿತಾನೆ, ಮಲಗ್ತಾನೆ, ಹೇಳ್ತಾನೆ, ಏನೇನೋ ಆಗುತ್ತೆ. ಏನೇನೋ ಆಗ್ತಾ ಇರುವಂತಹ ಪ್ರಸಂಗ ಬಂದಾಗ ಇನ್ನೂ ಗೋದಾವರಿ ನದಿ ದಂಡೆ ಮೇಲೆ ಇರ್ತಾನೆ, ಮುಂದಕ್ಕೆ ಸಾಗಿರೋದೇ ಇಲ್ಲ. ಅಂತಹ ಪ್ರಸಂಗದಲ್ಲಿ ರಾತ್ರಿ ಒಂದು ದಿವಸ ಬೇಸತ್ತು ಬ್ರಾಹ್ಮಣ, ಏನೋ ನನಗಿಲ್ಲೇ ನಮ್ಮೂರಿಂದ ಸ್ವಲ್ಪ ದೂರಕ್ಕೆ ದಾಟಲಿಕ್ಕೆ ಆಗ್ತಾ ಇಲ್ಲ, ನಾನೇನು ಗೋದಾವರಿ ನದಿಗೆ ಹೋಗ್ತೇನೆ, ನನಗೇನು ಹೋಗ್ಲಿಕ್ಕೆ ಸಾಧ್ಯ ಇದೆ, ಅಯ್ಯೋ ಅಂತ ಚಿಂತೆಯನ್ನು ಮಾಡ್ತಾ ಆ ವ್ಯಕ್ತಿ ಏನು ಮಾಡಿಬಿಟ್ಟ ಅಂತಂದರೆ ಅಲ್ಲೇ ಕೂತ್ಕೊಂಡ್ಬಿಟ್ಟ. ಕೂತು ರಾತ್ರಿ ಹೊತ್ತು ಮತ್ತೆ ನಿದ್ರೆಯನ್ನು ಮಾಡ್ತಾ ಇರಬೇಕಾದಾಗ ಅದೇ ಸಂದರ್ಭದಲ್ಲಿ ಏನೇ ಸಾಕ್ಷಾತ್ ರಾಮಚಂದ್ರ ದೇವರು ಅವನ ಕನಸಿನಲ್ಲಿ ಬರ್ತಾರೆ. ಕನಸಿನಲ್ಲಿ ಬಂದು ಹೇಳ್ತಾರೆ, ಬ್ರಾಹ್ಮಣ ನೀನು ಮಾಡಬೇಕಾಗಿರುವಂಥದ್ದು, ನೀನು ಅಷ್ಟು ದೂರದ ಪ್ರಯಾಣ ಮಾಡಬೇಕಾಗಿರುವಂಥದ್ದೇನಿಲ್ಲ, ದೂರದ ಪ್ರಯಾಣ ಮಾಡಲಿಕ್ಕೆ ಹೋಗ್ಬೇಡ. ಇಲ್ಲಿಂದ 3 ಯೋಜನದಷ್ಟು ದೂರದಲ್ಲಿ ಒಂದು ಚಿಕ್ಕದೊಂದು ಪಟ್ಟಣ ಇದೆ, ಅಲ್ಲಿ ರಾಮರ್ಹದ ಅಂಥೇಳಿ ಒಂದು ಸರೋವರ, ನಾನು ಅದನ್ನು ನಿರ್ಮಾಣ ಮಾಡಿದ್ದೇನೆ, ಅದಕ್ಕೆ ರಾಮತೀರ್ಥ ಅಂತ ಕರೀತಾರೆ, ಅದನ್ನು ನೀನು ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿಸ ಅಂತ ಹೇಳ್ತಾರೆ. ಅಷ್ಟು ಹೇಳಿದ ಮೇಲೆ ಎಚ್ಚೆದ್ದ, ಸ್ವಲ್ಪ ದೂರಕ್ಕೆ ಹೋಗೋದ್ರೊಳಗೆ ಅವರು ರಾಮ ಸ್ವಪ್ನದಲ್ಲಿ ಎಷ್ಟು ಸೂಚನೆ ಆಗಿರುತ್ತೆ ನೋಡಿ, ಅಷ್ಟೇ ದೂರಕ್ಕೆ ಹೋಗುವುದಕ್ಕೆ ಅಲ್ಲಿ ಅವನಿಗೆ ರಾಮ ತೀರ್ಥ ಸಿಕ್ತು. ರಾಮತೀರ್ಥದಲ್ಲಿ ಸ್ನಾನವನ್ನು ಮಾಡಿದ ಮೇಲೆ ಅದು ಇವತ್ತಿಗೂ ಕೂಡ ನಾಸಿಕ ಪ್ರಾಂತದಲ್ಲಿ ಬರುತ್ತೆ, ಅದನ್ನು ರಾಮರಥ ಅಂತ ಕರೀತಾರೆ. ಅಂತ ಸ್ನಾನವನ್ನು ಮಾಡಿಕೊಂಡು ಅವನು ಮತ್ತೆ ಮನೆಗೆ ಹೋಗೋದ್ರೊಳಗೆ ಅವನಿಗೆ ಉತ್ತಮವಾಗಿರತಕ್ಕಂತಹ ಗಂಡು ಸಂತಾನ ಆಯಿತು, ಅವನ ವಂಶದಲ್ಲಿ ಮುಂದಕ್ಕೆ ಬೆಳೀತು ಅಂತನ್ನುವಂತಹ ಮಾತನ್ನು ನಾವು ಕೇಳ್ತಾ ಇದ್ದೇವೆ ಇಲ್ಲಿ. ಅಷ್ಟೇ ಅಲ್ಲದೇ ಬಹಳ ಸುಂದರವಾಗಿರತಕ್ಕಂಥದ್ದು ಜಾನವಿ ತೀರ್ಥ, ಅಂದರೆ ಸಾಕ್ಷಾತ್ ಗಂಗಾ ನದಿ. ಅದು ಅದೇ ಗಂಗಾ ನದಿಯೇನೇ ಒಂದು ಭಾಗ, ಇದು ಬೇರೆ ಏನೂ ಅಲ್ಲ, ಇದು ನಮ್ಮ ಸರಿಯೂ ನದಿ ಅಂತನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಮುಂದೆ ಹೇಳ್ತಾರೆ ಇದು ಸರಿಯೂ ನದಿ ಹೇಗೆ ಬಂತು ಅಂತನ್ನೋದನ್ನು ಹೇಳ್ತಾರೆ. ಬೇರೆ ಏನೂ ಇಲ್ಲ, ಕೈಲಾಸದಿಂದ ಹರಿದು ಇರುವಂತಹ ಗಂಗಾ ನದಿ ಏನಿದೆ ನೋಡಿ, ಆ ಗಂಗಾ ನದಿಯನ್ನು ಅಲ್ಲಿ ಹತ್ತಿಕ್ಕಿ ಅಲ್ಲಿ ಇರುವಾಗಲೇ ಆ ಗಂಗಾ ನದಿ ಉಕ್ಕಿ ಸ್ವಲ್ಪ ಹರಿತು ಅಂತ, ಉಕ್ಕಿ ಹರಿತು. ಅದನ್ನು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಸರಿದು ಸರಿದು ಅಂದರೆ ಸರೆದಳು, ಬೇರೆ ಕಡೆಗೆ ಸರದಂತೆ. ಗಂಗೆ ಉಕ್ಕಿ ಬೇರೆ ಕಡೆಗೆ ಸರದದ್ದಕ್ಕಾಗಿಯೇನೆ ಅದೇ ಸರಿಯೂ ನದಿ ಅಂತನ್ನುವಂತಹ, ಅದು ಗಂಗಾ ನದಿಯ ಒಂದು ಕವಲು ಅಂತ ಹೇಳಿದರೆ ಏನು ತಪ್ಪಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇದು ಗಂಗೆಗೆ ಒಂದು ಭಾಗ, ಅದೊಂದು ತುಣುಕು ಅಂತ ಹೇಳಿದರೆ ಅದನ್ನು ಪುರಾಣ ತಿಳಿಸುವಂತಹದ್ದು. ಆ ನಿಟ್ಟಿನಲ್ಲಿ ಗಂಗಾ ನದಿ ಇದು
ಬೇರೆ ಸಾಮಾನ್ಯವಾಗಿರತಕ್ಕಂತಹ ನದಿ, ಸರಿಯೋ ನದಿ ಸಾಮಾನ್ಯವಾಗಿರುವಂತಹ ನದಿಯಲ್ಲ. ಅಂತಹ ನದಿಯನ್ನು ನದಿಯಲ್ಲಿ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಸ್ನಾನವನ್ನು ಮಾಡಬೇಕು ಅಂಥೇಳಿ ಸ್ನಾನ ಮಾಡಲಿಕ್ಕಾಗಲಿಲ್ಲ. ಪ್ರತಿನಿತ್ಯದಲ್ಲಿ ನನ್ನ ಮನೆಯಲ್ಲೇ ನಾನು ಸ್ನಾನ ಮಾಡುವಾಗ ಸರಿಯು ಅಯೋಧ್ಯಾ ಪಟ್ಟಣದಲ್ಲಿ ಅಯೋಧ್ಯಾ ಪಟ್ಟಣವನ್ನು ಶ್ರೀರಾಮಚಂದ್ರ ದೇವರನ್ನು, ಬರೇ ಕೇವಲ ರಾಮಚಂದ್ರ ದೇವರನ್ನಲ್ಲ ಸೀತಾ ಸಮೇತನಾಗಿರತಕ್ಕಂತಹ ರಾಮಚಂದ್ರ ದೇವರು ಪಕ್ಕ ಎಡಪಕ್ಕದಲ್ಲಿ ಬಲಪಕ್ಕದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನರು ನಿಂತು ಸೇವೆಯನ್ನು ಮಾಡಲಿಕ್ಕೆ ನಿಂತಿದ್ದಾರೆ. ರಾಮಚಂದ್ರ ದೇವರ ಪಾದಾರವಿಂದದ ಕೆಳಗಿನ ಭಾಗದಲ್ಲಿ ಕೈ ಮುಗಿದು, ರಾಮ ಏನು ಆಜ್ಞೆಯನ್ನು ಮಾಡ್ತೀಯೋ ಮಾಡು, ಎಲ್ಲ ಸೇವೆಗೆ ನಾನು ಸಿದ್ಧ, ನಾನು ಸನ್ನದ್ಧನಾಗಿ ನಿಂತಿದ್ದೇನೆ ಅಂಥೇಳಿ ಹನುಮಂತ ದೇವರು ಕೈ ಮುಗಿದುಕೊಂಡು ನಿಂತಿದ್ದಾರೆ. ಈ ತರಹದ ಭಾವನೆಯನ್ನು ಕಣ್ಣು ಮುಂಚಿ ಕಣ್ಮುಂದೆ ತಂದುಕೊಂಡು ಇದೇ ಒಂದು ಅಯೋಧ್ಯಾ ಪಟ್ಟಣ, ಅಲ್ಲೇ ನಾನು ಮಾಡುವ ಮನೆಯಲ್ಲೇ ಸ್ನಾನ ಮಾಡಿದ್ದು, ಇದೇ ಸರಿಯೋ ನದಿ ಅಂತ ಚಿಂತನೆ ಮಾಡಿದರೂ ಸಾಕು, ಅದು ನಾವು ಅಯೋಧ್ಯಾ ಪಟ್ಟಣಕ್ಕೆ ಹೋಗಿ ಸರಿಯೋ ನದಿಯಲ್ಲಿ ಸ್ನಾನವನ್ನು ಮಾಡಿದ ಪುಣ್ಯವನ್ನು ನಾವು ಪಡೆಯುವಂಥವರಾಗ್ತೇವೆ ಅಂತ ಹೇಳ್ತೇವೆ. ಹೀಗೆ ಚೈತ್ರ ಮಾಸದಲ್ಲಿ ರಾಮನ ಪೂಜೆ, ಚೈತ್ರ ಮಾಸದಲ್ಲಿ ವಸಂತ ಪೂಜೆ ಅರ್ಥಾತ್ ಬ್ರಾಹ್ಮಣರ ಪೂಜೆ, ಅವರಿಗೆ ತಂಪು ಪಾನೀಯಗಳು, ಇವತ್ತಿನ ತಂಪು ಪಾನೀಯಗಳಲ್ಲ, ದೇಹಕ್ಕೆ ಉಷ್ಣ ಇರುವ ತಂಪುಗಳನ್ನು ಹುಟ್ಟಿಸುವ ಪಾನೀಯ, ಲಿಂಬೆಹಣ್ಣಿನ ಪಾನಕ ಇತ್ಯಾದಿ, ಎಳೆನೀರು, ಈ ಪದಾರ್ಥವನ್ನು ಮಜ್ಜಿಗೆ, ನೀರು ಮಜ್ಜಿಗೆ, ಇದೆಲ್ಲವನ್ನು ಆದಷ್ಟು ಮನೆ ಮನೆಗೆ ರಸ್ತೆ ಮೇಲೆ ಹಂಚಬೇಕು. ಇದೇ ರಾಮನ ಪ್ರೀತಿಗೆ ಆಗುವಂತಹದ್ದು. ಇದನ್ನು ಬಿಟ್ಟು ರಾಮಾಯಣದ ಕಥೆ ಇತ್ಯಾದಿಯಾಗಿ ಕೇಳಬೇಕು ಅಂತ ಹೇಳ್ತಾರೆ. ಹೀಗೆ ಇನ್ನೂ ಚೈತ್ರ ಮಾಸದ ಮಹಾತ್ಮ್ಯವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ, ಶ್ರೀಕೃಷ್ಣಾರ್ಪಣಮಸ್ತು.